ಈ ದಿನದಲ್ಲಿ ಕೂಡ ಆ ನಾವು ದಾವಿದನ ಜೀವನ ಚರಿತ್ರೆಯ ಒಂದು ಕಡೆಯ ಒಂದು ಭಾಗದಲ್ಲಿ ಇದ್ದೀವಿ ಇನ್ನ ಒಂದು ಎರಡು ಕ್ಲಾಸು ಸೊ ಈ ಒಂದು ದಾವ ದಾವಿದನ ಜೀವನ ಚರಿತ್ರೆಯ ಪುಸ್ತಕ ಆ ನಾವು ಮುಕ್ತಾಯಕ್ಕೆ ಬಂದಿದೆ ಸೊ ಎಷ್ಟು ಪ್ರಯೋಜನ ಆಗಿದೆ ನಿಮ್ಗೆ ಅನ್ನೋದು ನನಗೆ ಗೊತ್ತಾಗಿಲ್ಲ ಆದ್ರೆ ದೇವರು ಈ ಒಂದು ವಾಕ್ಯಗಳನ್ನ ನಿಮ್ಮ ಹೃದಯದಲ್ಲಿ ಇಟ್ಟು ನಿಜವಾಗ್ಲೂ ಅದರಿಂದ ನೀವು ಅತಿ ಹೆಚ್ಚಾದ ಫಲ ಕೊಡುವಂತರಾಗಿ ಆಗ್ತೀರಾ ಅನ್ನುವ ಒಂದು ಭರವಸೆಯಿಂದನೂ ಈ ಒಂದು ಪಾಠಕ್ಕೆ ಕೂಡ ನಾವು ಹೋಗೋಣ ಒಂದು ವೇಳೆ ಈ ಈ ಒಂದು ವಿಷಯವನ್ನ ನೀವು ನಿಮ್ಮ ಒಂದು ವೈಯಕ್ತಿಕ ಸ್ಟಡಿಯಲ್ಲಿ ಪರ್ಸನಲ್ ಸ್ಟಡಿಯಲ್ಲಿ ಕೂಡ ನೀವಿನ ನೀವು ಇದನ್ನ ಅತಿ ಇನ್ನ ಒಂದು ಸರಿ ಕೂಡ ನೀವು ಇದನ್ನೆಲ್ಲ ನೀವು ಓದಿದ್ರೆ ತುಂಬಾ ಒಂದು ಪ್ರಯೋಜನವಾಗತ್ತೆ ಸೊ ಈ ದಿನದಲ್ಲಿ ಕೂಡ ಸೋಲ ಆ ವಿಚಾರವಾಗಿ ಅನೇಕ ಅಹ್ ಪಾಠಗಳನ್ನ ನೋಡಿದ್ವಿ ಒಂದು ನಾಲ್ಕರಿಂದ ಐದು ಪಾಠಗಳು ಸೋಲಮೂಲನ ಜನನ ಸೋಲಮೂಲನ ಬಾಲ್ಯ ಸೋಲಮೂಲನು ಯಾವ ಒಂದು ಪರಿಸರದಲ್ಲಿ ಪರಿಸರದಲ್ಲಿ ಅವನು ಆ ಹುಟ್ಟಿ ಯಾವ ಒಂದು ಪರಿಸರದಲ್ಲಿ ಆತನು ಬೆಳೆದು ಯಾವ ರೀತಿ ದೇವರ ಒಂದು ಆಯ್ಕೆಗೆ ಅವನು ಅವನನ್ನೇ ಒದಗಿಸಿಕೊಟ್ಟ ಅನ್ನುವ ಒಂದು ವಿಷಯಗಳೆಲ್ಲ ನಾವು ಒಂದೊಂದು ಹಂತವಾಗಿ ನೋಡ್ತೀವಿ ಈ ದಿನದ ಪಾಠದಲ್ಲಿ ಕೂಡ ಸೊಲಮುನ ಬಗ್ಗೆ ಇನ್ನ ಒಂದಷ್ಟು ಮಾಹಿತಿಗಳು ನಮಗೆ ಸಹೋದರ ಬರವಣಿಗೆಯಲ್ಲಿ ಇನ್ನ ಒಂದಷ್ಟು ಮಾಹಿತಿಗಳು ನಮಗೆ ಸಿಗುವಂತದ್ದಾಗಿದೆ ಈ ಮಾಹಿತಿಗಳನ್ನ ಕೂಡ ನೀವು ಆ ಶೇಖರಣೆ ಮಾಡಿಕೊಂಡ್ರೆ ಅಹ್ ಸೋಲಮೂನ ವಿಷಯದಲ್ಲಿ ಮತ್ತೆ ಸೊಲಮೂನಾದ ಆ ಸೋಲಮೂನ ಒಂದು ಗುಣಗಳು ಯಾವ ರೀತಿ ಅವನು ದೇವರ ದೇವರು ಅವನ್ನ ಆರ್ಸ್ಕೊಂಡ್ರೂ ದೇವರು ಆರ್ಸ್ಕೊಂಡಿರುವ ಕೆಲಸವನ್ನ ಆತನು ಸಂಪೂರ್ಣವಾಗಿ ಮುಗಿಸಿದ್ರು ಆತನ ಒಂದು ಗುಣ ಮಟ್ಟ ದೇವರಿಗೆ ಮೆಚ್ಚುಗೆಯಾಗಿ ತನಕ ಇರಲಿಲ್ಲ ಅಂತ ಕೂಡ ನಾವು ನೋಡುವಂತರಾಗಿದ್ದೀವಿ ಸಹೋದ್ರ ಸಹೋದರ ಸೊ ಆ ರೀತಿಯಲ್ಲಿ ಈ ದಿನ ಕೂಡ ನಾವು ಸೊಲಮೂನ ಆ ಅರಸನ ಒಂದಷ್ಟು ಕಾರ್ಯಗಳನ್ನ ನೋಡ ನೋಡೋದಕ್ಕೆ ಪ್ರಯತ್ನ ಮಾಡೋಣ ಈ ದಿನದಲ್ಲಿ ಸಹೋದರ ಸಹೋದರರೇ ಯಾವ ಒಂದು ಸತ್ಯವೇದ ಭಾಗದಿಂದ ಈ ಒಂದು ಪಾಠವನ್ನ ನಮಗೆ ತಯಾರಿ ಮಾಡಿ ಸಹೋದರ ಅಂದ್ರೆ ಒಂದು ಅರಸರು ಒಂದೇ ಅಧ್ಯಾಯ ಇಪ್ಪತ್ತೆಂಟರಿಂದ ಇಪ್ಪ ಇಪ್ಪತ್ತೆಂಟರಿಂದ ಮೂವತ್ತೊಂಬತ್ತು ವಚನಗಳು ಈ ಒಂದು ವಚನಗಳ ಆಧಾರದ ಮೇಲೇನೆ ಈ ಪಾಠವು ನಮಗೆ ಈ ದಿನ ಕೊಡಲ್ಪಟ್ಟಿದೆ ದಯವಿಟ್ಟು ಅದನ್ನ ಬರ್ಕೋಬಹುದು ನೀವು ಒಂದು ಅರಸರು ಒಂದನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತೊಂಬತ್ತನೇ ವಚನ ತನಕ ಈ ದಿನದ ಪಾಠಕ್ಕೆ ತುಂಬಾ ಮುಖ್ಯವಾದ ಒಂದು ಆಧಾರವಾಗಿದೆ ಸೊ ಇದು ನಮಗೆ ಇದನ್ನ ನೀವು ಈ ಒಂದು ಪಾಠ ಆದ ನಂತರ ಕೂಡ ನೀವು ಓದೋದಕ್ಕೆ ನಾನು ನಿಮ್ಮನ್ನ ಕೇಳ್ಕೊತೀನಿ ಆ ಓದಿದ್ರೆ ಸತ್ಯವೇದದಲ್ಲಿ ಇರುವಂತಹ ಈ ವಾಕ್ಯಗಳಲ್ಲಿ ಸಹೋದರ ಕೊಟ್ಟಿರುವಂತ ಸಲಹೆಗಳು ಸಲಹೆ ಸಹೋದರ ಕೊಟ್ಟಿರುವಂತ ಒಂದಷ್ಟು ವಿಷಯಗಳು ಯಾವ ರೀತಿ ಹೊಂದಾಣಿಕೆ ಆಗತ್ತೆ ಅಂತ ಕೂಡ ನಮಗೆ ತುಂಬಾ ಬೇಕಾಗಿರುವಂತದ್ದಾಗಿದೆ ಸಹೋದರ ಸಹೋದರರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈ ದಿನ ಕೂಡ ಸೊಲಮೂನ ಒಂದು ವಿಶೇಷವಾದ ಒಂದು ಕಾರ್ಯ ಏನು ಅಂತ ನಾವು ಗಮನಕ್ಕೆ ತಂದಾಗ ಸಹೋದರ ಸಹೋದರರೇ ದೇವರಿಂದ ಆರಿಸಲ್ಪಟ್ಟಿರುವ ಆರಿಸಿಕೊಂಡಿರುವ ಒಬ್ಬ ವ್ಯಕ್ತಿ ಅಂತ ಸೋಲಮೂನನ್ನ ನಾವು ನೋಡುವಂತದ್ದಾಗಿದೆ ದೇವರು ಸೋಲಮೂನನ್ನ ಆತನ ತಂದೆಯ ಸ್ಥಾನಕ್ಕೆ ಬರುವಂತ ರಾಜನು ಅಂತ ದೇವರು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಸೋಲಮೂನನು ರಾಜನಾದ ಅಂತ ಕೂಡ ನಮಗೆ ಗೊತ್ತಾ ನಮಗೆ ತಿಳಿದಿದೆ ಅದರಿಂದ ಅಲ್ಲಿ ನಾವು ನೋಡಿದ್ವಿ ಅಪ್ಸಲೋಮೋ ಅದೋನಿಜಾ ಇವರೆಲ್ಲಾನು ಕೂಡ ಆ ರಾಜ್ಯಭಾರವನ್ನ ಭಾರವನ್ನ ಹಿಡಿಯೋದಿಕ್ಕೆ ನಾನಾ ಪ್ರಯತ್ನಗಳು ಮಾಡಿದ್ರು ದೇವರ ವಿರುದ್ಧವಾಗಿ ಇವರೆಲ್ಲ ಯುದ್ಧ ಮಾಡುವ ಮಾಡುವಂತರಾಗಿದ್ರು ಆದ್ರೆ ದೇವರ ಚಿತ್ತ ಏನಿತ್ತು ಅಂತ ನೋಡ್ಬೇಕಾದ್ರೆ ಒಂದು ವಚನವನ್ನ ಓದಿದ್ರೆ ನಮಗೆ ಸ್ಪಷ್ಟ ಆಗತ್ತೆ ಒಂದು ಪೂರ್ವತಾಂತ್ರ ಇಪ್ಪತ್ತೆರಡನೇ ಅಧ್ಯಾಯ ಎಂಟರಿಂದ ಒಂಬತ್ತು ವಚನಗಳು ಒಂದು ಪೂರ್ವ ಇಪ್ಪತ್ತೆರಡನೇ ಅಧ್ಯಾಯ ಎಂಟು ಮತ್ತು ಒಂಬತ್ತು ವಚನಗಳು ಒಂದ್ಸರಿ ಒಂದು ವಚನಗಳು ಇಪ್ಪತ್ತೆರಡನೇ ಅಧ್ಯಾಯ ಎಂಟು ಮತ್ತು ಒಂಬತ್ತು ಆದರೆ ನನಗೆ ನೀನು ಬಾಳ ರಕ್ತವನ್ನು ಸುರಿಸಿದ್ದವನೋ ಮಹಾ ಯುದ್ಧಗಳನ್ನು ನಡೆಸಿದ್ದವನೋ ಆಗಿರುತ್ತಿ ನೀನು ನನ್ನ ಎದುರಿನಲ್ಲಿ ಬಾಳ ರಕ್ತವನ್ನು ಸುರಿಸಿದ್ದಾದದ್ದರಿಂದ ನನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟಬಾರದು ನಿನಗೆ ಒಬ್ಬ ಮಗನು ಹುಟ್ಟುವನು ಅವನು ಸಮಾಧಾನ ಪುರುಷನಾಗಿರುವನು ನಾನು ಅವನ ಸುತ್ತಣ ಇಲ್ಲ ವಿರೋಧಿಗಳನ್ನು ಅಣಗಿಸಿ ಅವನಿಗೆ ಸಮಾಧಾನವನ್ನು ಅನುಗ್ರಹಿಸುವೆನು ಅವನಿಗೆ ಸಲೋಮನನ್ ಎಂಬ ಹೆಸರಿರುವುದು ಅವನ ಕಾಲದಲ್ಲಿ ಇಸ್ರೇಲರಿಗೆ ಸಮಾಧಾನವನ್ನು ಸೌಭಾಗ್ಯವನ್ನು ದಯಪಾಲಿಸುವೆನು ಇಲ್ಲಿ ನಾವು ನೋಡುವಾಗ ಸಹೋದರ ಒಂದು ಪ್ರವಾದನೆಯನ್ನ ತಂದೆಯ ದೇವರು ಸೊಲಮುನ ಬಗ್ಗೆ ದಾವಿದನಿಗೆ ತಿಳಿಸುವಂತ ವಿಷಯವನ್ನ ನಾವು ನೋಡ್ತೀವಿ ಸೊ ಅಲ್ಲಿ ದೇವಾಲಯವನ್ನ ಕಟ್ಟೋದಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿ ದಾವಿದನು ಅದನ್ನ ಕಟ್ಟಬೇಕು ಅಂತ ಪ್ರಾರಂಭ ಮಾಡಿದಾಗ ನಾಥಾನ್ ಪ್ರವಾದಿಯ ಮೂಲಕ ದೇವರು ಈ ಮಾತನ್ನ ಸೊಲೋ ದಾವಿದನಿಗೆ ಹೇಳ್ತಾರೆ ಅಲ್ಲಿ ಎಂತ ಒಂದು ವಿಷಯವನ್ನ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ನಿನಗೆ ಹುಟ್ಟುವಂತ ಮಗನು ಸಮಾಧಾನದ ಅಥವಾ ಆ ಏನಂತ ಹೇಳ್ತಾರೆ ಅಂದ್ರೆ ಆ ಮ್ಯಾನ್ ಆಫ್ ರೆಸ್ಟ್ ಅಂತ ಹೇಳ್ತಾರೆ ಅಲ್ವಾ ಸೊ ಅಲ್ಲಿ ಏನಂದ್ರೆ ಆ ಆ ಒಂದು ಮನುಷ್ಯನಿಂದ ಸಮಾಧಾನ ಮತ್ತು ಆ ಒಂದು ರೆಸ್ಟ್ ಸಿಗುವಂತ ಒಂದು ವಿಷಯವನ್ನ ಅಲ್ಲಿ ಹೇಳೋದನ್ನ ನೋಡ್ತೀವಿ ಸಹೋದರ ಸಹೋದರೇ ಸೊ ಅಲ್ಲಿ ಆತನ ರಾಜ್ಯಭಾರ ಮಾಡುವಾಗ ಎಲ್ಲ ವಿರೋಧಿಗಳು ಅಥವಾ ಎಲ್ಲ ಆ ಬೇರೆ ಅರಸರು ಅವರ ಮೇಲೆ ದಾಳಿ ಮಾಡ್ದಂಗೆ ನಾನು ಅವನನ್ನ ಸಮಾಧಾನದ ಒಂದು ರಾಜನಾಗಿ ಮಾಡ್ತೀನಿ ಆತನ ಹೆಸರು ಅದರಿಂದ ಸೋಲಮೂನನು ಅಂತ ಇಡಬೇಕು ಆತನಿಗೆ ಸಮಾಧಾನ ಮತ್ತೆ ಆ ದೀರ್ಘ ಶಾಂತಿಯನ್ನ ಕೊಡುವಂತದ್ದಾಗಿದೆ ಅಂತ ದೇವರು ಅಲ್ಲಿ ಹೇಳುವಂತ ವಾಕ್ಯವನ್ನ ನೋಡ್ತೀವಿ ಸಹೋದರ ಸಹ ಸೊ ಆ ರೀತಿ ಇರುವಾಗ ಇಲ್ಲಿ ಒಂದ್ ಇದೇ ಒಂದು ವಿಚಾರವನ್ನ ದಾವಿದನು ಕೇಳಿದ ನಂತರ ಬೆಚ್ಚಬ ಮಗುವನ್ನ ಎರಡನೇ ಮಗುವನ್ನ ಹೆತ್ತಿದಾಗ ಸಾಲಮೂನನು ಬೆಕ್ಷ ಈ ಒಂದು ಆ ವಿಷಯವನ್ನ ಹೇಳಿ ಆತನನ್ನ ರಾಜನಾಗಿ ಮಾಡ್ತೀನಂತ ಆಕೆಗೆ ಆಶ್ವಾಸನೆ ಕೊಟ್ಟಿದ್ದು ಯಾಕೆ ಅಂದ್ರೆ ದೇವರು ದಾವಿದನಿಗೆ ಆಶ್ವಾಸನೆ ಕೊಟ್ಟಿದ್ದು ಅಲ್ಲಿ ಕಾಣುವಂತದ್ದಾಗಿದೆ ಸಹೋದರ ಸಹೋದರರೇ ಸೊ ಈ ವಿಷಯಗಳು ನಮಗೆ ಗಮನವಾಗಿದೆ ಒಂದು ವಚನ ಕೂಡ ಓದಬಹುದು ಒಂದು ಅರಸರು ಒಂದೇ ಅಧ್ಯಾಯ ಹದಿಮೂರನೇ ವಚನ ಒಂದನೇ ಅರಸರು ಒಂದೇ ಅಧ್ಯಾಯ ಮತ್ತೆ ವಚನಗಳು ಹದಿಮೂರನೇ ವಚನ ಓದೋಣ ಫಸ್ಟ್ ಓದೋಣ ಸಿಸ್ಟರ್ ಯಾರು ಓದ್ತೀರಾ ತೆಗೆದವ್ರ ಫಸ್ಟ್ ಓದ್ಬಿಡಿ ಬೇಗ ಒಂದು ಅಧ್ಯಾಯ ಮೂರನೇ ಬಳಿಗೆ ಹೋಗಿ ಅವನಿಗೆ ನನ್ನ ಒಡೆಯನಾದ ಅರಸನು ತನ್ನ ತರುವಾಯ ನನ್ನ ಮಗನಾದ ಸಲೋಮನನ್ನೇ ಆಳಬೇಕು ಅವನೇ ತನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳಬೇಕು ಎಂದು ತನ್ನ ದಾಸಿಯಾದ ನನಗೆ ಪ್ರಮಾಣ ಮಾಡಿ ಈಗ ಈಗಾದ ಮೇಲೆ ಅದೋನ್ನೇನು ಆಳ್ವದ ಆಳ್ವದಕ್ಕೆ ಆಳ್ವದ ಎಂದು ಹೇಳಿ ನೀನು ಅವನೊಡನೆ ಮಾತಾಡುತ್ತಿರುವಾಗ ನಾನು ನಾನು ಬಂದು ನಿನ್ನ ಮಾತನ್ನು ದೃಢಪಡಿಸುವೆನು ಅಂದನು ಅದರಲ್ಲೇ ವಚನ ಹ್ಮ್ ನನ್ನ ತರುವಾಯ ನಿನ್ನ ಮಗನಾದ ಸಲೋಮನನು ಅರಸನಾಗಿ ನನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳಬೇಕೆಂದು ನಾನು ನಿನಗೆ ಇಸ್ರಾಯೇಲ್ ದೇವರಾದ ಯಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ದೇನು ಈ ಒತ್ತೆ ನೆರವೇರಿಸುವೆನು ಅಂದನು ಇಷ್ಟು ವಿಷಯನ ನಾವು ನೋಡ್ತೀವಿ ಸೋಲೋಮೇನ ಬಗ್ಗೆ ಆತನು ಯಾವ ರೀತಿ ದೇವರಿಂದ ಆರಿಸ ಆರಿಸಲ್ಪಟ್ಟಿರುವ ಒಬ್ಬ ವ್ಯಕ್ತಿಯಾಗಿ ಇದ್ದ ಅಂತ ನೋಡ್ತೀವಿ ಸೊ ಇಲ್ಲಿ ಸೋಲೋಮೂಲನು ವೆಚ್ಚಬಳ ಎರಡನೇ ಮಗನಾಗಿದ್ದ ಅಂತ ಕೂಡ ನಮಗೆ ಗೊತ್ತಿದೆ ಸೊ ಆಕೆಗೆ ಆ ಒಂದು ಮಗನಿಗೆ ಸೋಲಮೂನನು ಅಂತ ಹೆಸರಿಡಬೇಕು ಅಂತ ದೇವರು ಅಲ್ಲಿ ಆಜ್ಞೆಪಿಸಿದ್ದಾರೆ ಅದರ ಪ್ರಕಾರ ಆ ಸೋಲಮೂಲನು ಅಂತ ಇಡುವಾಗ ಆ ಸೋಲಮೂನನಿಗೆ ಅರ್ಥ ಏನು ಅಂದ್ರೆ ಸಮಾಧಾನಕಾರವಾಗಿ ಅಥವಾ ಸಮಾಧಾನಕಾರ ಅಂತ ಹೇಳಬೇಕಾದ್ರೆ ದ ಪೀಸ್ಫುಲ್ ಅಂತ ವಾಕ್ಯ ಬರೋದನ್ನ ನೋಡ್ತೀವಿ ಸೊ ಇದು ದೇವರ ಆಜ್ಞೆಯ ಪ್ರಕಾರ ನಡೆದ್ರು ಜಡೇಡಿಯಾ ಅನ್ನುವ ಒಂದು ಹೆಸರು ಕೂಡ ಆತನಿಗೆ ಇಡಲ್ಪಟ್ಟಿತು ಅದು ಒಂದು ವೇಳೆ ನಾತಾನ್ ಪ್ರವಾದಿ ಈ ಒಂದು ಹೆಸರನ್ನ ಆತನಿಗೆ ಇಟ್ಟಿರ್ಬೋದು ಅಂತ ಇಲ್ಲಿ ಸಹೋದರ ನಮ್ಗೆ ತಿಳಿಸ್ತಾರೆ ಯಾಕೆ ಅಂತ ನೋಡ್ಬೇಕಾದ್ರೆ ಜಡೆಡಿಯಾ ಅನ್ನುವ ಪದಕ್ಕೆ ವಾಕ್ಯ ನಾ ಹೆಸರಿಗೆ ಅರ್ಥ ಏನು ಅಂತ ನೋಡ್ಬೇಕಾದ್ರೆ ಜಹೋವನ ಒಂದು ಆ ಬಿಲವರ್ಡ್ ಆಫ್ ಜಹೋವಾ ಅಂತ ಬರ್ತದೆ ಯಹೋವನಿಗೆ ತುಂಬಾ ಒಂದು ಆ ಪ್ರೀತಿ ಉಳ್ಳ ವ್ಯಕ್ತಿ ಅಂತಾನು ಕೂಡ ಅಲ್ಲಿ ಬರುವಂತದ್ದಾಗಿದೆ ಯಾಕೆ ನಾಥಾನ್ ಈ ಒಂದು ಹೆಸರನ್ನ ಇಟ್ಟಿರ್ಬೋದು ಅಂತ ಹೇಳುವಾಗ ನಾತನ್ ದಾವೀದನ ಎಲ್ಲಾ ವಿಷಯಗಳು ಗೊತ್ತಿತ್ತು ಆತನಿಗೆ ಆತನು ಮಾಡಿದ ತಪ್ಪುಗಳು ಆತನು ಪಶ್ಚಾತಾಪ ಪಟ್ಟಿದ್ದು ಇದೆಲ್ಲ ಗೊತ್ತಿರೋದ್ರಿಂದ ಅಲ್ಲಿ ದಾವೀದನು ಮಾಡಿದ ಒಂದು ಒಳ್ಳೆಯ ಒಂದು ಪಶ್ಚಾತ್ತಾಪವನ್ನ ಮನಸ್ಸಲ್ಲಿಟ್ಟು ದೇವರು ಆತನನ್ನ ಆ ಶಮ ಮತ್ತು ಆತನನ್ನ ತನ್ನ ಸಂಗಡ ಇಟ್ಕೊಳ್ಳೋದಕ್ಕೆ ಆತನನ್ನ ಆತನನ್ನ ಇನ್ನ ಪ್ರೀತಿಸಿದ್ದಾರೆ ಅಂತ ಆ ಅಲ್ಲಿ ನಾತಾನಿಗೆ ಗೊತ್ತಿರುವ ಒಂದು ವಿಷಯ ಕೂಡ ನಾವು ನೋಡುವಂತದ್ದಾಗಿದೆ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಯಾವ ರೀತಿ ದೇವರು ದಾವಿದನ ಪಾಪಗಳನ್ನೆಲ್ಲ ಅಲ್ಲಿ ಶಮಿಸಿ ಆತನನ್ನ ಮತ್ತೆ ಆತನ ಪ್ರಿಯವಾದ ಒಂದು ಮಗನಾಗಿ ಅತನನ್ನ ಸ್ವೀಕರಿಸ ಸ್ವೀಕರಿಸಿರೋದ್ರಿಂದ ಅಲ್ಲಿ ಆ ಆ ಮಗನಿಗೆ ಜಡೇಡಿಯ ಅಂತ ಹೆಸರಿಡುವಾಗ ಮತ್ತೆ ದಾವಿದನು ದೇವರಿಗೆ ಪ್ರಿಯವಾಗಿ ಇರುವಂತ ಒಬ್ಬ ಮಗನು ಅಂತ ಹೇಳುವಂತ ವಿಷಯವನ್ನ ಅಲ್ಲಿ ನೋಡ್ತೀವಿ ಸಹೋದರ ಸಹೋದರರೇ ಎರಡನೇ ಸಾಮುವೇಲ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನವನ್ನ ಓದೋಣ ಎರಡನೇ ಸಾಮುವೇಲ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಎರಡನೇ ಸಾಮ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಪ್ರವಾದಿಯಾದ ನಾಥಾನೇನನು ಯಹೋವನ್ನು ತನಗೆ ಆಜ್ಞಾಪಿಸಿದಂತೆ ಆತನಿಗೋಸ್ಕರವಾಗಿಯೂ ಹುಡುಗನಿಗೆ ಹೆಸರಿಟ್ಟನು ಸ್ಪಷ್ಟವಾಗಿ ಎದಿದ್ಯನು ಅಂತ ಬರ್ತದೆ ಅಲ್ಲಿ ನೋಡ್ಬೇಕಾದ್ರೆ ಜಡಿ ಅಂತ ಬರ್ತದೆ ಸೊ ಇಲ್ಲಿ ನಾಥನೂನು ಆ ಹೆಸರನ್ನ ಯಾಕೆ ಇಟ್ಟ ಅಂತ ಅದರ ಹಿನ್ನೆಲೆ ಮಾತ್ರ ಈಗ ನೋಡಿದ್ವಿ ನಾವು ಸರಿ ಈಗ ನಾವೇನ್ ನೋಡೋಣ ಅಂದ್ರೆ ಸೋಲಮೂಲನನ್ನ ದೇವರು ಆರ್ಸ್ಕೊಂಡ್ರು ಸೋಲಮುನ ಅಹ್ ದಾವಿದನು ಸೋಲಮುನ್ ಅಂತ ಹೆಸರಿಟ್ರು ನಾತಾನು ಜಡೇಡಿಯಾ ಅಂತ ಹೆಸರಿಟ್ಟರು ಯಾಕೆ ಇಟ್ಟು ಅಂತ ನೋಡಿದ್ವಿ ಈಗ ಸೋಲಮುನನು ಯಾವ ರೀತಿಯ ಮನಸ್ಥಿತಿಯ ಒಂದು ವ್ಯಕ್ತಿಯಾಗಿ ಬೆಳೆದನು ಅಂತ ಕೂಡ ನಾವು ನೋಡ್ಬೇಕು ದೇವರು ಆರಿಸ್ಕೊಂಡ್ರು ಒಂದ್ ಕಡೆ ಆ ಇಲ್ಲಿ ದಾವಿದನು ಅವನಿಗೆ ಆ ಸೊಲಮನಿಗೆ ಬೇಕಾದ ಎಲ್ಲಾ ವಿಧವಾದ ಒಂದು ಆ ಏನ್ರಿ ದೇವರನ್ನ ನಂಬಿ ದೇವರ ಒಂದು ಮಗನಾಗಿ ಇರೋದಕ್ಕೆ ನಾಥಾನ್ ಪ್ರವಾದಿಯನ್ನ ಒಬ್ಬ ಶಿಕ್ಷಕನಾಗಿಟ್ಟಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ರು ಇದೆಲ್ಲ ಬೆಳೆಸುವಾಗ ಸೊಲಮನನು ಯಾವ ರೀತಿಯ ವ್ಯಕ್ತಿಯಾಗಿದ್ದ ಅಂತ ನೋಡ್ಬೇಕಾದ್ರೆ ಒಂದು ವಚನ ಓದಲ್ಲ ಒಂದು ಅರಸರು ಮೂರನೇ ಅಧ್ಯಾಯ ಮೂರನೇ ವಚನ ಒಂದನೇ ಅರಸರ ಮೂರನೇ ಅಧ್ಯಾಯ ಮೂರನೇ ವಚನ ಇಸ್ರಾಯೇಲರ ಎಲ್ಲಾ ಪ್ರಾಂತ್ಯಗಳಲ್ಲಿ ಅತಿ ಸುಂದರಿಯಾದ ಹುಡುಗಿಯನ್ನು ಹುಡುಕುವಂತಕ್ಕೆ ಹೋಗಿ ಶೂನ್ಯ ಊರಿನ ಅಭಿಷೇಕ್ ಎಂಬ ಆಕೆಯನ್ನು ಕಂಡು ಆಕೆಯನ್ನು ಅರಸನ ಬಳಿಗೆ ಒಂದು ನಿಮಿಷ ಒಂದು ಅರಸರು ಮೂರನೇ ಅಧ್ಯಾಯ ಮೂರನೇ ವಚನ ಕರೆಕ್ಟಾ ಯುವನನ್ನು ಪ್ರೀತಿಸಿ ತನ್ನ ತಂದೆಯಾದ ದಾವಿದನ ವಿಧಿಗಳನ್ನು ಕೈಗೊಳ್ಳುವನಾಗಿದ್ದರೂ ಆ ಪೂಜಾ ಸ್ಥಳಗಳಲ್ಲಿಯೂ ಯಜ್ಞ ಅರ್ಪಿಸುತ್ತಿದ್ದನು ಅಲ್ಲಿಯೇ ಧೂಪ ಧೂಪ ಸುಡುತ್ತಿದ್ದನು ಆ ಇಲ್ಲಿ ನೋಡಿ ಸಹ ನಾವು ಏನ್ ಅಂದ್ರೆ ಸೋಲಮೋನನು ದೇವರನ್ನ ಏನ್ರಿ ಪ್ರೀತಿಸಿದನಂತೆ ಆತನ ತಂದೆ ನಡೆದ ದಾರಿಯಲ್ಲಿ ಈತನು ನಡೆದಂತೆ ನೋಡಿ ಅಂತ ಒಂದು ಒಳ್ಳೆಯ ಒಂದು ವಚನ ನಾವು ಇಲ್ಲಿ ಆದರೆ ಇಲ್ಲಿ ಹೇಳ್ತಾರೆ ಏನ್ರಿ ಬೇರೆ ದೇವರಿಗೆ ಧೂಪಗಳನ್ನ ಅಲ್ಲಿ ಕೊಡ್ತಾ ಇದ್ದ ಅಂತ ಇಲ್ಲಿ ಒಂದು ವಿಷಯ ರೆಕಾರ್ಡ್ ಆಗಿರೋದನ್ನ ನೋಡ್ತಿದ್ವಿ ಸೌಲಭ್ಯ ಸೌಲಭ್ರೆ ಸೊ ಸೌಲಮೊಲನು ದೇವರನ್ನ ಪ್ರೀತಿಸಿದ ದೇವ ಆತನ ತಂದೆ ಯಾವ ರೀತಿ ನಡ್ಕೊಂಡೋ ದೇವರ ಒಂದು ಆ ವಾಕ್ಯಕ್ಕೆ ವಿಧನಾಗಿ ನಡ್ಕೊಂಡ್ರೋ ಅದೇ ರೀತಿಯಲ್ಲಿ ಈತನು ನಡ್ಕೊಂಡ ಅಂತ ಹೇಳಿ ಮತ್ತೆ ಇನ್ನೊಂದು ವಿಷಯವನ್ನ ಹೇಳುವಾಗ ಆತನು ಅನ್ಯ ದೇವರುಗಳಿಗೆ ಅವನು ಧೂಪವನ್ನ ಆಗ್ತಾ ಇದ್ದ ಬಗ್ಗೆ ಇಲ್ಲಿ ಮಾತಾಡ್ತಾರೆ ಸೊ ಇದು ದೇವರು ಅಪೇಕ್ಷಿಸಿದಂತ ದೇವರ ಭಕ್ತನಿಂದ ಆಗ್ ಆಗ್ಬಾರ್ದ ಇರುವಂತ ಒಂದು ವಿಷಯ ಅಂತ ನಮಗ್ ಗೊತ್ತು ಯಾಕೆ ಅಂದ್ರೆ ದೇವರು ಈ ರೀತಿಯ ಒಂದು ವಿಷಯಗಳನ್ನ ಅವರು ತಿರಸ್ಕಾರ ಮಾಡ್ತಾರೆ ಅದನ್ನ ಹಾಗೆ ಮಾಡ್ತಾರೆ ಅಂತ ನಮಗ್ ಸತ್ಯ ಅದರಿಂದ ಎಷ್ಟು ತನಕ ಸಾಲುಮೂನನ್ನ ದೇವರು ಅವರು ಅವರನ್ನ ಅಕ್ಸೆಪ್ಟ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಆ ದೇವಾಲಯವು ಕಟ್ಟಿ ಮುಗ್ಸೋ ತನಕ ದೇವರು ಆತನ ಆತನ ದೇವಾಲಯವನ್ನು ದೇವರು ಆತನ ಒಂದು ದೇವಾಲಯವನ್ನ ಕಟ್ಟೋ ತನಕ ಅವ್ರನ್ನ ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಅವ್ರನ್ನ ದೇವರು ನಡೆಸ್ತಾ ಇದ್ರು ಅದರ ಕಾಲ ಕ್ರಮೇಣ ಅಲ್ಲಿ ಏನಾಯಿತು ಅಂತ ನೋಡ್ಬೇಕಾದ್ರೆ ನಿಧಾನಕ್ಕೆ ಅಲ್ಲಿ ದೇವರು ದೇವರ ವಿರುದ್ಧವಾಗಿ ಸೋಲಮೂಲನು ನಡ್ಕೊಂಡವರು ನಡ್ಕೊಂಡಿರೋದ್ರಿಂದ ಆತನನ್ನ ದೇವರು ತಿರಸ್ಕಾರ ಮಾಡಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರ ಸಹೋದರರೇ ಒಂದು ಸಾಮುವೇಲ ಒಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಕೂಡ ಓದೋಣ ಒಂದು ಸಾಮುವೇಲ ಒಂಬತ್ತನೇ ಅಧ್ಯಾಯ ಈವತ್ತೆ ನಮ್ಮ ಊರಿನವರು ಗುಡ್ಡದ ಮೇಲೆ ಯಜ್ಞವನ್ನು ಅರ್ಪಿಸುವುದರಿಂದ ಅವನು ಆಗಲೇ ಇಲ್ಲಿಗೆ ಬಂದನು ಬೇಗನೆ ಹೋಗಿರಿ ಅವನು ಯಜ್ಞ ಭೋಜನಕ್ಕೋಸ್ಕರ ಗುಡ್ಡಕ್ಕೆ ಹೋಗುವ ಮೊದಲು ನೀವು ಊರ ಒಳ ಊರೊಳಕ್ಕೆ ಹೋದರೆ ಸಿಕ್ಕುವನು ಅವನು ಅಲ್ಲಿ ಹೋಗುವವರೆಗೂ ಜನರು ಊಟ ಮಾಡುವುದಿಲ್ಲ ಅವನು ಹೋಗಿ ಯಜ್ಞ ಆಹಾರವನ್ನು ಆಶೀರ್ವಾದಿಸುತ್ತಾನೆ ನಂತರ ಕರೆಯಲ್ಪಟ್ಟವರು ಊಟ ಮಾಡುತ್ತಾರೆ ಈಗಲೇ ಹೋಗಿರಿ ಅಂದ ಅವನು ಸಿಕ್ಕುವ ಸಮಯ ಇದೆ ಅಂದರು ಓಕೆ ಸೊ ಇದೆಲ್ಲ ನೋಡುವಾಗ ಅವನು ವಚನ ಹೇಳ್ತದೆ ದೇವರನ್ನ ಪ್ರೀತಿಸಿರ್ತಾ ಇದ್ದ ತಂದೆಯಾದ ದಾವಿದನು ಯಾವ ರೀತಿ ದೇವರ ಒಂದು ವಿಷಯಗಳಲ್ಲಿ ಅವನು ನಿಷ್ಠಾವಂತನಾಗಿದ್ನೋ ಅದೇ ರೀತಿ ನಿಷ್ಠಾವಂತನಾಗಿದ್ದ ಆದರೆ ಇಲ್ಲಿ ಧೂಪಗಳನ್ನ ಬೆಟ್ಟದ ಮೇಲೆ ಅರ್ಪಿಸಿ ಅಲ್ಲಿ ಯಜ್ಞಗಳನ್ನ ಬೇರೆ ದೇವರುಗಳಿಗೆ ಕೂಡ ಅವನು ಕೊಡ್ತಾ ಇದ್ದ ಅಂತ ಹೇಳುವಂತ ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರೇ ಸೊ ಇಲ್ಲಿ ನಮ್ಗೆ ಏನ್ ಅರ್ಥ ಆಗತ್ತೆ ಅಂದ್ರೆ ಸೋಲಮೂನನು ಎರಡು ಕಡೆನು ವಿಷಯಗಳನ್ನ ಮಾಡ್ತಾ ಇದನ್ನ ನೋಡ್ತೀವಿ ಸೊ ಇಲ್ಲಿ ಆ ಒಂದು ಆ ಒಂದು ವಿಷಯ ಸೋಲಮೂನ ಜೀವನದ ಪ್ರಾರಂಭದಲ್ಲಿ ಕಾಣಿಸ್ಕೊಂಡಿಲ್ಲ ಆದ್ರೆ ಕಾಲಕ್ರಮೇಣ ಆತನಿಗೆ ಒಂದು ಪದವಿ ಕೊಟ್ರು ದೇವರು ಆತನಿಗೆ ಒಂದು ಪವರ್ನ ಕೊಟ್ರು ಆ ಒಂದು ಬಲವನ್ನ ಕೊಟ್ರು ಮತ್ತೆ ಆತನಿಗೆ ಆತನಿಗೆಲ್ಲ ಐಶ್ವರ್ಯವಂತಿಕೆಯನ್ನ ಕೊಟ್ರು ಇದೆಲ್ಲ ಕೊಟ್ಟಾಗ ಸಹೋದರ ಸಹೋದರೇ ನಿಧಾನವಾಗಿ ಆತನ ಗುಣಮಟ್ಟವು ದೇವರ ಮಾತ್ರ ಪೂಜಿಸುವ ಒಂದು ಗುಣಮಟ್ಟವಿಲ್ಲದೆ ಬೇರೆ ಒಂದು ವಿಷಯದಲ್ಲೂ ಅನ್ಯ ದೇವರನ್ನ ನಂಬಿ ಅವರಿಗೂ ಯಜ್ಞವನ್ನ ಸಲ್ಲಿಸುವ ಒಂದು ಕೆಲಸವನ್ನ ಮಾಡೋದಿಕ್ಕೆ ಕಾರಣ ಏನು ಅಂದ್ರೆ ದೇವರು ಅವನ ಅವ್ರನ್ನ ಹಂತ ಹಂತವಾಗಿ ಬೆಳೆಸ್ತಾ ಇರುವಾಗ ಆ ಬೆಳವಣಿಗೆ ಆತನನ್ನ ತಪ್ಪಾದ ಮಾರ್ಗಕ್ಕೆ ಕರೆದೋಗೋದಕ್ಕೆ ಆತನ ಮನಸ್ಸು ಒಪ್ಪಿಸ್ತು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಅದರಿಂದ ಸಾಲಮೂಲನು ಈ ರೀತಿಯ ಒಂದು ಒಂದು ಆ ಮಾರ್ಗವನ್ನ ಅವನು ಯಾಕೆ ಹಾರಿಸ್ಕೊಂಡ ಏನಕ್ಕೋಸ್ಕರ ಅದನ್ನ ಅವನು ಹಾರಿಸ್ಕೊಂಡ ಅಂತ ನೋಡ್ಬೇಕಾದ್ರೆ ಇಲ್ಲಿ ಒಂದು ವಿಷಯವನ್ನ ನೋಡ್ಬೇಕು ಸೋಲಮೂನನು ಆತನ ಬಾಲ್ಯದಿಂದಲೇ ಯಾವುದೇ ರೀತಿಯ ಒಂದು ಕಹಿ ಅನುಭವದಲ್ಲಿ ಬೆಳೆದೇ ಇರುವಂತ ಒಬ್ಬ ಮಗನಾಗಿದ್ದ ಅಂತ ನೋಡ್ತೀವಿ ದಾವಿದನ ವಿಷಯದಲ್ಲಿ ನೋಡಿದಾಗ ಬಾಲ್ಯದಿಂದಲೇ ಅವನು ಅನೇಕ ಕಹಿಯಾದ ಅನುಭವಗಳು ಅಲ್ಲಿ ಬೇಟೆಗಾರ ಏನ್ರಿ ಅಲ್ಲಿ ಒಂದು ಶಪರ್ಡ್ ಆಗಿ ಆ ಆ ಒಂದು ಕುರಿಗಳನ್ನ ಕಾಯುವ ಕೆಲಸವನ್ನ ಮಾಡಿ ಅಲ್ಲಿ ಬಂದಂತ ಸಿಂಹ ಇದನ್ನೆಲ್ಲ ಅವನು ಹೋರಾಡಿದ ವಿಷಯವನ್ನ ನೋಡ್ತೀವಿ ಸೊ ಆತನಿಗೆ ಆ ಅನುಭವದ ಮನುಷ್ಯ ಅಂತ ಕೂಡ ನಾವು ಹೇಳ್ಬೋದು ಮ್ಯಾನ್ ಆಫ್ ಎಕ್ಸ್ಪೀರಿಯನ್ಸ್ ಆ ಒಂದು ವಿಷಯ ಸೋಲಮೂನಲ್ಲಿ ಇರ್ಲಿಲ್ಲ ಅಂತ ನೋಡ್ತೀವಿ ಯಾಕಂದ್ರೆ ದಾವಿದನು ಒಂದು ಉನ್ನತವಾದ ಸ್ಥಾನದಲ್ಲಿದ್ದಾಗ ಈ ಸೋಲಮೂನನು ಮಗನಾಗಿ ಹುಟ್ಟಿ ಬೆಳೆದಾಗ ಅವನಿಗೆ ಎಲ್ಲ ವಿಧವಾದ ಲೆಕ್ಸೂರಿಯಾಗಿ ಒಂದು ಯುವಕನಾಗಿ ಆತನು ಬೆಳೆದಿರೋದ್ರಿಂದ ಅವನಿಗೆ ಅಡು ಅನುಭವ ಕಡಿಮೆ ಆಯಿತು ಅದು ಮಾತ್ರವಲ್ಲ ಸಹೋದರ ಸಹೋದರರೇ ಅಲ್ಲಿ ಆತನಿಗೆ ಅನೇಕ ರೀತಿಯ ಶೋಧನೆಗಳು ಅಥವಾ ಅನೇಕ ರೀತಿಯ ಪರಿಶೋಧನೆಗಳು ಅಲ್ಲಿ ಆತನಿಗೆ ಅವಕಾಶಗಳು ಸಿಗಲಿಲ್ಲ ಅಂತ ಕೂಡ ನಾವು ನೋಡುವಂತರಾಗಿದ್ದೆ ಸಹೋದರ ಸಹೋದರೇ ಆದ್ರಿಂದ ದೇವರ ಒಂದು ವಿಷಯದಲ್ಲಿ ದೇವರು ಯಾವಾಗ ಈ ವ್ಯಕ್ತಿಯನ್ನ ಹಾರಿಸ್ಕೊಂಡು ಅವನು ದೇವ್ ರಾಜ್ಯಭಾರ ಮಾಡಬೇಕು ಅಂತ ಹೇಳುವಾಗ ದೇವರು ಆತನಿಗೆ ಬೇಕಾಗಿರುವಂತ ಎಲ್ಲಾ ವಿಧವಾದ ಆಶೀರ್ವಾದವನ್ನ ಕೊಟ್ಟಿದ್ರು ಅದೆಲ್ಲಾನು ಸೋಲಮೂಲನ್ನು ಸೋಲಮೂಲನ್ನ ಪರೀಕ್ಷಿಸಲು ದೇವರು ಈ ವಿಷಯಗಳನ್ನ ಕೊಟ್ಟರು ಅಂತ ಕೂಡ ಒಂದು ದೃಷ್ಟಿಯಲ್ಲಿ ನಾವು ನೋಡಬೇಕಾಗಿದೆ ಸಹೋದರ ಸಹೋದರರೇ ಅವನಿಗೆ ಕೊಟ್ಟಂತ ಪದವಿ ಅವನಿಗೆ ಕೊಟ್ಟಂತ ಆ ಒಂದು ಪವರ್ ಅಲ್ವಾ ಆ ಒಂದು ಪದವಿಯಲ್ಲಿ ಅವನಿಗೆ ಇದ್ದಂತ ಅಥಾರಿಟಿ ಮತ್ತೆ ಅವನಿಗೆ ಇದ್ದಂತ ಐಶ್ವರ್ಯ ಇದೆಲ್ಲಾನು ನೋಡ್ಬೇಕಾದ್ರೆ ಆ ಪ್ರಾಸ್ಪರಿಟಿಯಲ್ಲಿ ಅವನು ಅತಿ ಹೆಚ್ಚಾದ ಒಂದು ಒಂದು ವಿಷಯದಲ್ಲಿ ಇದ್ದಾಗ ಅವನು ಮಾಡದಂತ ವಿಷಯಗಳು ಅವನಿಗೆ ತಪ್ಪಾಗಿ ಅರಿವಾಗಿಲ್ಲ ಅಂತ ನೋಡ್ತೀವಿ ಅದು ನಾವು ನೋಡಿದಾಗ ಸಹೋದರ ಸಹೋದರರೇ ಅದರಿಂದ ಆತನ ನಂಬಿಕೆ ದೇವರ ಮೇಲೆ ಆತನ ಪ್ರೀತಿಯ ಒಂದು ಗುರಾಣಿ ತುಂಬಾ ಕಡಿಮೆಯಾಗಿತ್ತು ಒಂದು ಗುರಾಣಿಯ ಒಂದು ಒಂದು ಗುರಾಣಿಯ ಒಂದು ನಂಬಿಕೆ ದೇವರಲ್ಲಿ ಇರ್ಲಿಲ್ಲ ಬೇರೆ ಒಂದು ಅನ್ಯ ದೇವರಲ್ಲೂ ಕೂಡ ಅವನ ಒಂದು ನಂಬಿಕೆ ಇತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ದೇವರು ದೇವರನ್ನ ನೋಡುವಂತ ವಿಷಯಗಳಲ್ಲಿ ಪ್ರಧಾನವಾಗಿ ನಾವು ಏನ್ ನೋಡ್ಬೇಕು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಯಾವ ವ್ಯಕ್ತಿ ನೀತಿಯನ್ನ ಪ್ರೀತಿಸುತ್ತಾನೋ ಮತ್ತೆ ಆ ನೀತಿಯನ್ನ ನೀತಿಯಲ್ಲಿ ಇರುವಂತ ಶಾಶ್ವತವಾದ ದೇವರನ್ನ ಪ್ರೀತಿಸುತ್ತಾನೋ ಆತನ ಗುಣಗಳು ಯಾವಾಗ್ಲೂ ಗುರಾಣಿಯ ತರ ಅದು ಖಚಿತವಾಗಿರ್ತದೆ ಅಂತ ಕೂಡ ನಾವು ಈ ಒಂದು ಪಾಠದಲ್ಲಿ ಕಲಿಯುವಂತದ್ದಾಗಿದೆ ಸಹೋದರ ಸಹೋದರ ನಮಗೆ ದೇವರು ಅನುಭವಗಳನ್ನ ಕೊಟ್ಟು ಕೊಡದೆ ನಾವು ಆ ಅನುಭವಗಳನ್ನ ಪಡ್ಕೊಳ್ಳದೆ ನಾವು ಈ ಒಂದು ಸತ್ಯದ ಒಂದು ಬೆಳಕಲ್ಲಿ ನಡೆದಾಗ ನಾವು ಎಷ್ಟೋ ಸಮಯಗಳಲ್ಲಿ ಅನುಭವ ಇಲ್ಲದೆ ಎಷ್ಟೋ ತಪ್ಪುಗಳನ್ನ ಮಾಡಿ ಈ ಸತ್ಯದ ಮಾರ್ಗದಲ್ಲಿಂದ ನಾವು ಬಿಟ್ಟು ಹೋಗೋದಿಕ್ಕೆ ಸಾಧ್ಯತೆಗಳಿದೆ ಅಂತ ನೋಡ್ತೀವಿ ಸೌರ ಸಹೋದರ ಅದರಿಂದಾನೆ ನಾವು ನೋಡುವಂತ ವಿಷಯ ಏನಂದ್ರೆ ಒಬ್ಬ ದೇವ ದೇವರ ಮಗನಿಗೆ ಮಕ್ಕಳಿಗೆ ಏನು ಮುಖ್ಯ ಅಂದ್ರೆ ನೀತಿಯನ್ನ ಪ್ರೀತಿಸುವ ಒಂದು ಗುಣ ಇರಬೇಕು ಆ ನೀತಿಯಾಗಿಯೇ ಇರುವ ದೇವರನ್ನ ಆವಾಗಲೇ ಸಂಪೂರ್ಣವಾಗಿ ಪ್ರೀತಿಸಿ ಆ ಪ್ರೀತಿಯಲ್ಲಿ ಅವರ ನಂಬಿಕೆ ಗುರಾಣಿ ತರ ಇರೋದಿಕ್ಕೆ ಆತನ ಗುಣಗಳು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಅದು ಬದಲಾವಣೆ ಆಗದೆ ಇರುವಂತ ಗುಣಗಳಾಗಿ ಅದು ಕಂಡು ಬರೋದಿಕ್ಕೆ ದೇವರ ಮೇಲೆ ಇರುವಂತ ಪ್ರೀತಿ ಆ ಪ್ರೀತಿಯಲ್ಲಿ ಆ ನೀತಿಯನ್ನ ಕಾಪಾಡುವ ಒಂದು ಶಿಸ್ತು ಇದು ಇದ್ರೆ ನಮ್ಮ ಗುಣಮಟ್ಟಗಳು ಗುರಾಣಿಯ ತರ ಯಾವುದೇ ವಿಷಯಗಳು ಬಂದ್ರು ನಮ್ಮನ್ನ ಏನ್ ಮಾಡಲ್ಲರಿ ದೇವರಿಂದ ದೂರ ಮಾಡದೆ ದೇವರು ನಮ್ಮನ್ನ ನಮಗೆ ಕೊಡುವಂತ ಅನುಭವದಲ್ಲಿ ದೇವರ ಒಂದು ನಾಮಕ್ಕೆ ನಾವು ಸ್ತೋತ್ರವನ್ನು ಹೇಳಿ ದೇವರ ನಾಮವನ್ನ ಮಹಿಮೆ ಪಡಿಸುವ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು ಸೌ ಮಾಡಬೇಕು ಸಹೋದರ ಸಹೋದರೇ ಅದನ್ನೇ ಸೊಲಂ ಒಂದು ಛಾಯೆಯಾಗಿ ನಾವು ನೋಡ್ತೀವಿ ದೇವರು ಆತನನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಆತನನ್ನ ಆತನನ್ನ ಪ್ರೀತಿಸಿ ಅವರನ್ನ ರಾಜನು ಅಂತ ಮಾಡಬೇಕಾಗಿದ್ದಾಗ ಸಹೋದರ ಸಹೋದರರೇ ಎಲ್ಲಾ ವಿಷಯದಲ್ಲೂ ಅವನು ಆ ದೇವಾಲಯವನ್ನ ಕಟ್ಟೋದಿಕ್ಕೆ ನಿರ್ಮಾಣ ಮಾಡೋದಿಕ್ಕೆ ಅವನು ಎಲ್ಲಾ ವಿಧವಾದ ಪ್ರಯತ್ನಗಳನ್ನ ಮಾಡಿದ್ರು ಆತನ ಗುಣ ದೇವರು ಅಪೇಕ್ಷಿಸುವ ರೀತಿಯಲ್ಲಿ ಅಲ್ಲಿ ನಡೆದಿಲ್ಲ ಯಾಕಂದ್ರೆ ಆತನು ತನಗೆ ಕೊಟ್ಟಂತ ಪದವಿಗೆ ತನಗೆ ಕೊಟ್ಟಂತ ಐಶ್ವರ್ಯವಂತಿಕೆಗೆ ತನಗೆ ಕೊಟ್ಟಂತ ಒಂದು ಅಥಾರಿಟಿ ಮೇಲೆ ಅವನ ಗಮನ ಹೋದಾಗ ಅವನು ಲೋಕದ ಆತ್ಮವ ಆತ್ಮದಲ್ಲಿ ಅವನು ನಡೆದ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರ ಅದರಿಂದ ಈ ವಿಷಯಗಳನ್ನ ನೋಡುವಾಗ ದೇವರ ಒಂದು ವಿಷಯದಲ್ಲಿ ಅವನು ಯಾವಾಗ ದೇವರನ್ನ ಪ್ರೀತಿಸುವ ವಿಷಯದಲ್ಲಿ ಒಂದು ಕೊರತೆಯನ್ನ ಕಂಡನೋ ಆವಾಗ ಆಟೋಮೆಟಿಕ್ ಆಗಿ ಆತನ ಗುಣ ಕೂಡ ಒಂದು ಸ್ಟೇಬಲ್ ಆಗಿರ್ಲಿಲ್ಲ ಒಂದು ಖಚಿತವಾದ ಒಂದು ಗುಣವಾಗಿರ್ಲಿಲ್ಲ ಅಂತ ನೋಡ್ತೀವಿ ಸಹದರ ಸಹೋದರ ಸೊ ಆ ರೀತಿ ಇರುವಾಗ ದೇವರಿಗೆ ಈ ವಿಷಯಗಳು ಗೊತ್ತಿತ್ತಾ ಅಂತ ನೋಡುವಾಗ ನಮಗೆ ವಚನ ಹೇಳ್ತದೆ ದೇವರು ಎಲ್ಲಾ ವಿಷಯದಲ್ಲೂ ಆದಿಯಲ್ಲಿ ಎಲ್ಲಾ ವಿಷಯಗಳು ನಡೆಯುವಂತ ವಿಷಯಗಳನ್ನ ಪ್ರಾರಂಭದಲ್ಲೇ ಆದಿಯಲ್ಲೇ ಗೊತ್ತಿರುವ ದೇವರಾಗಿದ್ರು ಇರ್ತಾರೆ ಅಂತ ನಾವು ವಚನದ ಮೂಲಕ ದೇವರ ಒಂದು ಆ ಒಂದು ಆ ಒಂದು ನ ನಾವು ಅರ್ಥ ಮಾಡ್ಕೊಳ್ಳುವಂತರಾಗಿದ್ದೀವಿ ಆ ರೀತಿ ಇರುವಾಗ ದೇವರು ಆರ್ಸ್ಕೊಂಡಿರುವ ಒಂದು ಕಾರಣ ಏನು ಅಂತ ಕೂಡ ನೋಡುವಾಗ ಈ ಒಂದು ದೇವರು ಸೋಲಮೂನನ್ನ ರಾಜನಾಗಿ ಆರ್ಸ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ಕಾರಣಗಳು ಕೂಡ ನಾವು ಸತ್ಯವೇದದಲ್ಲಿ ನೋಡ್ತೀವಿ ಅದು ದೇವರ ಚಿತ್ತ ಇದ್ರೆ ಬರುವಂತ ಪಾಠದಲ್ಲಿ ಅದರ ಸ್ಪಷ್ಟತೆಯನ್ನ ನಮಗ್ ಕೊಡ್ತಾರೆ ಯಾಕೆ ದೇವರು ಸೋಲಮೂನನು ಈ ರೀತಿಯ ವಿಷಯದಲ್ಲಿ ಬೀಳ್ತಾನೆ ಅಂತ ಗೊತ್ತಿದ್ರು ಸೋಲಮೋನನ್ನ ರಾಜನಾಗಿ ಮಾಡಿ ಸೋಲಮೋನಿಂದ ಈ ಒಂದು ತಪ್ಪಾಯ್ತು ಅಂತ ನೋಡುವಾಗ ಯಾಕೆ ದೇವರು ಅದನ್ನ ತಡೆ ಕಟ್ಟಿಲ್ಲ ಅಥವಾ ಯಾಕೆ ದೇವರು ಆ ಸೋಲಮೋನನ್ನ ಈ ರೀತಿಯ ಒಂದು ಮನಸ್ಥಿತಿಯಲ್ಲಿ ಹೋಗೋದಿಕ್ಕೆ ಅವರು ಅಪ್ನೆ ಅವರು ಪರ್ಮಿಟ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಅದಕ್ಕೆ ಒಂದು ಕಾರಣವನ್ನ ವಿಶೇಷವಾಗಿ ನಾವು ಬರುವಂತ ಪಾಠದಲ್ಲಿ ಕೂಡ ನೋಡೋಣ ಸೊ ಈಗ ನಾವು ಈ ಪಾಠಕ್ಕೆ ಬೇಕಾಗಿರುವಂತ ವಿಷಯಗಳನ್ನ ನೋಡುವಾಗ ದೇವರು ಯಾವಾಗ್ಲೂನು ಇಸ್ರೇಲ್ ಜನಕ್ಕೆ ರಾಜರು ಅಂತ ಹೇಳುವಾಗ ಆ ರಾಜನನ್ನ ರಾಜರನ್ನ ಕೊಡೋದಿಕ್ಕೆ ಅವರು ಸಿದ್ಧ ಸಿದ್ಧವಾಗೇ ಇರಲಿಲ್ಲ ಯಾಕೆ ಅಂದ್ರೆ ಆ ರಾಜರು ಆ ಅರಸರು ಬಂದಾಗ ಸಹೋದರ ಸಹೋದರೇ ಇಸ್ರೇಲ್ ಜನಾಂಗವನ್ನ ತಪ್ಪಾದ ಒಂದು ಮಾರ್ಗದಲ್ಲಿ ಕರ್ ಕರೆದೊಯ್ಯಕ್ಕೆ ಅಲ್ಲಿ ಎಲ್ಲಾ ವಿಧವಾದ ಅವಕಾಶಗಳಿದೆ ಅಂತಾನೆ ಅಲ್ಲಿ ಯಾವಾಗ ಇಸ್ರೇಲ್ ಜನರು ನಮ್ಗೆ ಬೇರೆ ರಾಷ್ಟ್ರಗಳಲ್ಲಿ ರಾಜರು ಯಾವ ರಥ ಯಾವ ರೀತಿ ಇದ್ದಾರೋ ಅದೇ ರೀತಿ ನಮ್ಗೆ ಕೊಡಿ ಅಂತ ಕೇಳುವಾಗ ಅಲ್ಲಿ ಹೇಳ್ತಾರೆ ಬೇಡಪ್ಪ ಅವರು ನಿಮ್ಮನ್ನ ಸರಿಯಾದ ದಾರಿಯಲ್ಲಿ ತರ ನಡೆಸೋದಿಕ್ಕೆ ಆಗಲ್ಲ ನಾನು ನಿಮ್ಮಿಂದ ದೂರ ಆಗೋದಿಕ್ಕೆ ಸಾಧ್ಯ ಅಂತ ಹೇಳುವಾಗ ಅವರು ತುಂಬಾ ಅದರ ಮೇಲೆ ಒಂದು ಪದೇ ಪದೇ ದೇವರತ್ತ ಕೇಳುವಾಗ ದೇವರು ರಾಜರನ್ನ ಅರಸರನ್ನ ಕೊಟ್ಟು ಅಲ್ಲಿ ಸೌಲ ಮೂಲಕ ಈ ಒಂದು ವಿಷಯಗಳನ್ನ ಪ್ರಾರಂಭ ಮಾಡಿದ್ರು ಅಂತ ಕೂಡ ನೋಡ್ತೀವಿ ಆದರೆ ಆ ಒಂದು ವಿಚಾರವಾಗಿ ಒಂದು ವಚನವನ್ನ ಕೂಡ ನೀವು ಬರೆದಿಟ್ಕೊಳ್ಳಿ ಈ ವಚನದಲ್ಲಿ ದೇವರು ಯಾವ ರೀತಿ ಇಸ್ರೇಲ್ ಜನಕ್ಕೆ ಆ ರಾಜರು ಬೇಡ ಅಂತ ಹೇಳುವ ಒಂದು ವಚನವನ್ನ ಒಂದು ಸಾಮುವೆಲ ಎಂಟನೇ ಅಧ್ಯಾಯ ಒಂಬತ್ತರಿಂದ ಹದಿನೆಂಟು ವಚನಗಳನ್ನ ಬರ್ಕೊಳ್ಳಿ ದಯವಿಟ್ಟು ಒಂದು ಸಾಮುವೆಲ ಎಂಟನೇ ಅಧ್ಯಾಯ ಒಂಬತ್ತರಿಂದ ಹದಿನೆಂಟು ವಚನಗಳು ಇದನ್ನ ಸಂಪೂರ್ಣವಾಗಿ ಓದಿದ್ರೆ ದೇವರು ಯಾವ ರೀತಿ ಅರಸರ ಅರಸರನ್ನ ತಿರಸ್ಕರಿಸಿದ್ರು ಬೇಡ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ ಯಾಕೆ ಅಂತ ನೋಡ್ಬೇಕಾದ್ರೆ ದೇವರ ಒಂದು ವಿಷಯದಲ್ಲಿ ಅಲ್ಲಿ ಏನು ನೋಡ್ತೀವಿ ಅಂದ್ರೆ ಮನುಷ್ಯನು ಯಾವಾಗಲೂ ಏನಾಗಿರ್ತಾರೆ ಅಂದ್ರೆ ಸ್ವಾರ್ಥಿಯಾಗಿರ್ತಾನೆ ಆದ ಸ್ವಾರ್ಥತೆ ತುಂಬಿರುವಂತ ಒಬ್ಬ ವ್ಯಕ್ತಿಯಾಗಿರೋದ್ರಿಂದ ಅವನಿಗೆ ಒಂದು ದೇವರ ಒಂದು ಚಿತ್ತದ ಪ್ರಕಾರ ಒಂದು ಒಳ್ಳೆ ಪದವಿಯನ್ನ ಕೊಟ್ಟು ಅದಕ್ಕೆ ಬೇಕಾಗಿರುವಂತ ಐಶ್ವರ್ಯವನ್ನ ಕೊಟ್ರೆ ಅವನು ಅದನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳದೆ ಅವನು ದೇವರ ವಿರುದ್ಧವಾಗಿ ಆಗ್ತಾನೆ ಅಂತ ಹೇಳುವ ವಿಷಯಗಳನ್ನ ನಾವು ಸಂಪೂರ್ಣವಾಗಿ ಈ ಒಂದು ಇಸ್ರೇಲ್ ಜನಾಂಗದ ರಾಜರ ವಿಷಯವನ್ನ ನೋಡಿದಾಗ ಎಲ್ಲಾ ರಾಜರು ಇದೇ ರೀತಿಯ ಒಂದು ಗುಣವನ್ನ ಹೊಂದಿದ್ರು ಅಂತ ನೋಡ್ಬೇಕಾಗ ಬಿದ್ದಿರುವ ಸ್ವಭಾವದಲ್ಲಿ ಈ ಒಂದು ವಿಷಯಗಳೆಲ್ಲ ಅವ್ರನ್ನ ಬೇರೆ ಒಂದು ಮಾರ್ಗವನ್ನ ಹುಡುಕುವ ಒಂದು ಕಾರ್ಯವಾಗಿ ಅದು ನಡೀತದೆ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹದರ ಸಹೋದರರೇ ಸೊ ಅದರಿಂದ ಇಲ್ಲಿ ಏನಂತ ನೋಡ್ತೀವಿ ಅಂದ್ರೆ ಈ ಈ ಒಂದು ವಿಷಯದಲ್ಲಿ ನಾವು ಇನ್ನೊಂದು ಮುಖ್ಯವಾದ ಕಾರ್ಯ ಏನು ಅಂದ್ರೆ ರಾಜರನ್ನ ಸೆಲೆಕ್ಟ್ ಮಾಡಿದ್ರು ಕೂಡ ಈ ರಾಜರಿಗೆ ದೇವರು ವಿಶೇಷವಾದ ಒಂದು ಆಜ್ಞೆಯನ್ನ ಕೊಟ್ಟಿದ್ರು ಇದು ತುಂಬಾ ಮುಖ್ಯ ಈ ಆಜ್ಞೆಗಳನ್ನ ರಾಜರು ಅವರು ಇರೋದ್ರಿಂದ ಅವ್ರು ತಪ್ಪಾದ ದಾರಿಯಲ್ಲಿ ಅವರು ಹೋಗ್ದೆನು ಇಸ್ರೇವೇಲ್ ಜನರನ್ನು ಆ ದಾರಿಯಲ್ಲಿ ಕರ್ಕೊಂಡೋಗಿದ್ದ ತಪ್ಪುಗಳನ್ನ ಮಾಡುದು ಏನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಒಂದು ಒಂದು ವಚನವನ್ನ ನಾವು ಓದ್ಬೇಕಾದ್ರೆ ಆ ಧರ್ಮೋಪದೇಶ ಕಾಂಡ ಹದಿನೇಳನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತು ವಚನಗಳನ್ನ ಓದಿ ಧರ್ಮೋಪದೇಶ ಕಾಂಡ

ಹದಿನೇಳನೇ ಅವನು ರಾಜಾಧಿಕಾರ ರಾಜಾಧಿಕಾರಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇವಿಯರ ಹಂಸದಲ್ಲಿರುವ ಈ ಧರ್ಮ ಧರ್ಮಶಾಸ್ತ್ರ ಗ್ರಂಥದ ಒಂದು ಪತ್ರವನ್ನು ತನಗೂ ತನಗೋಸ್ಕರ ಪ್ರತ್ಯಕ್ಷ ಪುಸ್ತಕ ರೂಪವಾಗಿಯೂ ಭರಿಸಿಕೊಳ್ಳಬೇಕು ಅವನು ಸಾಕಬ್ರದ ಹಾ ಅದನ್ನ ಆಮೇಲೆ ಓದ್ರಿ ನೀನು ಅದ್ರ ಹದಿನೇಳ್ರೆ ಹದಿನೇಳನೇ ಅಧ್ಯಾಯ ಹದಿನೆಂಟರಲ್ಲಿ ಇಪ್ಪತ್ ಏನ್ ಹೇಳ್ತಾರ ದೇವ್ರು ಅಂದ್ರೆ ರಾಜನಾಗಿ ನೇಮಕ ಮಾಡಿರುವ ವ್ಯಕ್ತಿ ಏನ್ರಿ ಆ ಧರ್ಮಶಾಸ್ತ್ರದ ವಿಷಯವನ್ನ ಮೊದಲನೆಯದಾಗಿ ಅದನ್ನ ಓದ್ಬೇಕು ಅಂತ ಹೇಳ್ತಾರೆ ಆ ಓದಿದ ನಂತರ ಅದನ್ನ ಕಾರ್ಯರೂಪಕ್ಕೆ ತಂದು ಅವನು ಇಸ್ರೇಲ್ ಜನಾಂಗವನ್ನ ಅದೇ ರೀತಿಯಲ್ಲಿ ನಡೆಸ್ಬೇಕು ಅಂತ ಕೂಡ ಹೇಳ್ತಾರೆ ಅದಾದ ನಂತರ ಸಹೋದರ ಸಹೋದರರೇ ಮೂರನೇದು ಏನಂತಾರೆ ಅಂತ ನೋಡ್ಬೇಕಾದ್ರೆ ಆತನು ಯಾವುದೇ ರೀತಿಯ ಹೆಮ್ಮೆಯ ವಿಷಯಗಳನ್ನ ಆತನ ಸಹೋದರರಿಗೆ ವಿರುದ್ಧವಾಗಿ ಅವನು ನಡ್ಕೋ ನಡ್ಕೋಬಾರ್ದು ಅಂತ ಈ ವಿಷಯವನ್ನ ಕೂಡ ಹೇಳ್ತಾರೆ ಸೊ ಮೂರು ವಿಷಯಗಳನ್ನ ಅಲ್ಲಿ ಹೇಳ್ತಾರೆ ಒಬ್ಬ ರಾಜನಾದನು ಯಾವ ರೀತಿ ಇಸ್ರೇಲ್ ಜನದ ಮಧ್ಯದಲ್ಲಿ ಇರಬೇಕು ಅಂದ್ರೆ ಮೊದಲನೆಯದಾಗಿ ಅವನು ದೇವರ ಧರ್ಮ ಧರ್ಮ ಧರ್ಮಶಾಸ್ತ್ರವನ್ನ ಸಂಪೂರ್ಣವಾಗಿ ಓದೋನ ಓದಿರೋನಾಗಿರಬೇಕು ಅದು ಓದಿದ್ದನ್ನ ಪಾಲನೆ ಮಾಡುವ ಒಂದು ಪ ಒಂದು ವಿಷಯವಾಗಿ ಅವನು ನಡ್ಕೋಬೇಕು ಮೂರನೇದಾಗಿ ದೇವರು ಹುಟ್ಟಿದ್ದಂತ ಆಜ್ಞೆಗಳನ್ನ ಅವನು ಮರಿಬಾರ್ದು ಅದರಲ್ಲಿ ನಿಂತ್ಕೋಬೇಕು ಆತನ ಇಸ್ರೇ ಆತನ ಸಹೋದರರ ಸಹೋದರಿಯರಾಗಿರುವ ಇಸ್ರೇಲ್ ಮಕ್ಕಳಿಗೆ ಅವನು ಏನ್ರಿ ತುಂಬಾ ಹೆಚ್ಚಲ ಪಡುವನಾಗಿರಬಾರ್ದು ಅವರ ಅವರನ್ನ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಬೇಕು ಅಂತ ಹೇಳುವಂತ ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಇದು ಎಲ್ಲಾ ರಾಜರಿಗೂ ಅನ್ವಯ ಆಗತ್ತೆ ಅದು ದಾವಿದನಾಗಿರ್ಲಿ ಸೌಲಾಗಿರ್ಲಿ ಆ ಸೋಲಮೋನನಾಗಿರ್ಲಿ ಆದ್ರೆ ಅದು ಮಾತ್ರವಲ್ಲ ಇನ್ನು ಎಷ್ಟು ರಾಜರು ಇಸ್ರೇಲ್ಗೂ ಯಾಗೂ ಸತ್ಯವೇದದಲ್ಲಿ ನಾವು ನೋಡ್ತೀವೋ ಎಲ್ಲಾ ರಾಜರಿಗೂ ಈ ಒಂದು ಆಜ್ಞೆಯನ್ನ ಕೊಟ್ಟಿದ್ರು ದೇವ್ರು ಅಂತ ನೋಡ್ತೀವಿ ಸಹೋದರ ಸಹೋದರರೇ ಆದ್ರೆ ಈ ಒಂದು ವಿಷಯವನ್ನ ಪಾಲಿಸುವ ರಾಜರು ಒಬ್ರು ನಾವು ಸತ್ಯವೇದದಲ್ಲಿ ನೋಡಕ್ಕೆ ಸಾಧ್ಯವಿಲ್ಲ ಅಂತ ನೋಡ್ತೀವಿ ಸೊ ಅದರಿಂದಾನೆ ದೇವರು ಪ್ರಾರಂಭದಲ್ಲೇ ರಾಜರು ನಿಮ್ಮನ್ನ ಆಳ್ವಿಕೆ ಮಾಡೋದು ಬೇಡಪ್ಪ ಅಂತ ಹೇಳಿದ್ರು ಆದ್ರೆ ಇಸ್ರೇಲ್ ಜನಾಂಗದ ಒತ್ತಾಯದ ಮೇಲೆ ಅಲ್ಲಿ ರಾಜರನ್ನ ಕೊಟ್ಟರು ಆ ರಾಜರು ಅರಸರು ಯಾವ ರೀತಿ ಇಸ್ರೇಲ್ ಜನವನ್ನ ತಪ್ಪಾದ ಮಾರ್ಗದಲ್ಲಿ ಕರೆದು ಕರೆದೊಯ್ದು ಅನ್ಯ ಅನ್ಯ ದೇವರನ್ನ ಪೂಜಿಸೋದಿಕ್ಕೆ ಅನ್ಯ ದೇವರಿಗೆ ಧೂಪ ಧೂಪವನ್ನ ಹಾಕೋದಿಕ್ಕೆ ಮತ್ತೆ ಅನ್ಯ ದೇವರ ಒಂದು ಒಂದು ಪೂಜೆ ಮಾಡಿ ಆ ದೇವರ ಕೋಪಕ್ಕೆ ಗುರಿ ಮಾಡಿಸಿದ್ವ ರಾಜರಾಗಿದ್ದು ಅಂತ ನೋಡ್ತೀವಿ ಅದೇ ರೀತಿ ಸೋಲಮೂನನ್ನು ಕೂಡ ಸಹೋದರ ಸಹೋದರ ಅವನು ದೇವರನ್ನ ಪ್ರೀತಿಸಿದ ಅಂತ ಬರೆದಿದ್ದಾರೆ ಆತನ ತಂದೆ ಯಾವ ರೀತಿ ದೇವರ ಒಂದು ಸಂಗಡ ಒಂದು ಆ ಅನುಭವನ ಅಥವಾ ಒಂದು ಆ ಸಂಪರ್ಕವನ್ನ ಇಟ್ಟಿದ್ರು ಅದೇ ರೀತಿ ಸಂಪರ್ಕವನ್ನ ಇಟ್ಟಿದ್ದ ಆದರೆ ಅದರ ಜೊತೆ ಜೊತೆಯಲ್ಲೇ ಅನ್ಯ ದೇವರ ವಿಗ್ರಹಗಳನ್ನ ಬೆಟ್ಟದ ಮೇಲೆ ಹೋಗಿ ಪೂಜೆ ಮಾಡಿ ಯಜ್ಞವನ್ನ ಮಾಡಿ ಆ ದೇವರುಗಳಿಗೂ ಅವನು ಪೂಜೆ ಮಾಡಿ ಅದಕ್ಕೆ ನಮಸ್ಕರಿಸಿದ ಅಂತ ನೋಡುವಾಗ ಇದು ದೇವರಿಗೆ ಪ್ರಿಯವಾಗ್ದೇ ಇರುವಂತ ಒಂದು ವಿಷಯವನ್ನ ಸೊಲಮೋನನು ಮಾಡ್ದ ಇದು ಯಾವಾಗ ಮಾಡ್ದ ಅಂದ್ರೆ ಆತನನ್ನ ಆರಿಸ್ಕೊಂಡು ದೇವರು ಇಪ್ಪತ್ತನೇ ವಯಸ್ಸು ಹತ್ತೊಂಬತ್ತರಿಂದ ಇಪ್ಪತ್ತನೇ ವಯಸ್ಸು ಅವನ ದೇವರು ಆತನನ್ನ ಆರಿಸ್ಕೊಂಡು ಆತನನ್ನ ರಾಜನಾಗಿ ಮಾಡುವಾಗ ಆ ಒಂದು ಬಾಲ್ಯ ಆ ಒಂದು ಆ ಯವನಸ್ಥದ ಒಂದು ಪ್ರಾಯ ಪ್ರಾಯದಲ್ಲಿ ಇದು ಮಾಡಿಲ್ಲ ಅದು ದಿನ ದಿನ ಅವನು ಬೆಳೆದು ಅವನು ಒಂದು ಒಳ್ಳೆಯ ಒಂದು ಸ್ಥಾನಮಾನವನ್ನ ಪಡೆದು ಅವನು ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ ಒಂದು ಒಳ್ಳೆಯ ಶೂರನು ಅಥವಾ ಒಳ್ಳೆಯ ಒಂದು ವ್ಯಕ್ತಿ ಇವನು ಇರುವಾಗ ಯಾವ ರಾಜರು ನಮ್ಮನ್ನ ದಾಳಿ ಮಾಡಲ್ಲ ಅಂತ ಹೇಳಿ ಆತನನ್ನ ಏನ್ರಿ ಆತನ ಮೇಲೆ ಜನ ಎಷ್ಟು ಒಂದು ನಂಬಿಕೆ ಇಟ್ಟಿದ್ರು ಅಂದ್ರೆ ಆತನ ಇರೋ ತನಕ ಸಮಾಧಾನದ ಪರಿಸ್ಥಿತಿಯನ್ನ ದೇವರು ಉಂಟು ಮಾಡಿಸಿದ್ರು ಯಾಕೆ ಅಂತ ನೋಡ್ಬೇಕಾದ್ರೆ ದೇವರ ಆಲಯವನ್ನ ಕಟ್ಟೋದಿಕ್ಕೆ ಅವನ ಮನಸ್ಸು ಅಷ್ಟು ಆ ಗಮನವಾಗಿರ್ಬೇಕು ಆ ಆಲಯದ ಮೇಲೆ ಅಂತ ದೇವರು ಇದನ್ನ ಮಾಡಿದ್ರು ಆದ್ರೆ ಸೊಲಮೂನು ದೇವರ ಆಲಯವನ್ನ ಕಟ್ಟೋದಿಕ್ಕೆ ದೇವರು ಈ ಸಮಾಧಾನದ ಪರಿಸ್ಥಿತಿಯನ್ನ ಕೊಟ್ಟರು ಆ ಸಮಾಧಾನ ಪರಿಸ್ಥಿತಿನೇ ಅವನಿಗೆ ಒಂದು ಏನಾಗಿತ್ರಿ ಆತನು ಮಾಡಿದ ತಪ್ಪಿಗೆ ಆ ಸಮಾಧಾನದ ಪರಿಸ್ಥಿತಿಯನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ದೇವರ ದೇವಾಲಯದ ವಿಚಾರದಲ್ಲಿ ಇನ್ನ ಅವನು ಅತಿ ಹೆಚ್ಚಾದ ಕಾಲ ಸಮಯವನ್ನ ಅವನು ಮಾ ಕೊಡದೆ ಅವನು ಲೋಕದ ವಿಷಯದಲ್ಲಿ ಅವನು ಆ ಅನೇಕ ಹೆಂಡತಿಯರನ್ನ ಹುಡುಕುವ ವಿಷಯದಲ್ಲಿ ಈ ಲೋಕದ ಮನಸ್ಥಿತಿಯಲ್ಲಿ ಈ ಲೋಕದ ಆಸೆ ಅಭಿಲಾಷೆಗಳಿಗೆ ಅವನು ದಾರಿಯನ್ನ ವಹಿಸಿ ಆ ದಾರಿಯಲ್ಲಿ ಹೋಗಿದಿರೋದ್ರಿಂದ ದೇವರಿಗೆ ದೇವರ ಒಂದು ವಿಷಯದಲ್ಲಿ ಅವನು ತಪ್ಪನ್ನ ಮಾಡಿದ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ನಾವು ನೋಡಿದ್ವಿ ಸಹೋದರ ಸಹೋದರರೇ ಇಲ್ಲಿ ಯಾವಾಗ ಸಾಮಾನ್ಯವಾಗಿ ಎಲ್ಲಾ ಸಹೋದರ ಸಹೋದರಿಗೂ ಈ ಒಂದು ವಿಷಯ ಅನ್ವಯಿಸುವಂತ ಕಾರ್ಯವಾಗಿದೆ ಸೋಲ ತರ ದೇವರು ನಮ್ಮನ್ನ ಸಹೋದರ ಸಹೋದರರೇ ಬರುವಂತ ಯುಗಕ್ಕೆ ರಾಜರಾಗುವಂತೆ ನಮ್ಮನ್ನ ಆರಿಸಿಕೊಂಡಿದ್ದಾರೆ ಈಗ ನಾವು ದೇವರ ಯಜ್ಞವನ್ನ ಯಜ್ಞವನ್ನ ಸಮರ್ಪಿಸುವ ಒಂದು ಯಾಜಕರಾಗಿದ್ದೀವಿ ಆ ರಾಜರೀಗ ಯಾಜಕರು ಅಂತ ಹೇಳ್ತಾರಲ್ವಾ ರಾಯಲ್ ಪ್ರೀಸ್ಟೂಡ್ ಅಂತ ಹೇಳ್ತಾರೆ ಆ ಒಂದು ಕರೆಗೆ ನಮ್ಮನ್ನ ತಂದೆಯ ದೇವರು ಕರೆದಿದ್ದಾರೆ ನಮ್ಮನ್ನ ಕರೆದು ಸತ್ಯದ ಒಂದು ಬೆಳಕಲ್ಲಿ ನಡೆಸ್ತಾ ಇದ್ದಾರೆ ಸತ್ಯದಲ್ಲಿ ನಾವು ಬೆಳೀತಾ ಇದ್ದು ನಾವು ದೇವರನ್ನ ತುಂಬಾ ಹತ್ರದಲ್ಲಿ ನೋಡ್ತಾ ಇದ್ದೀವಿ ದೇವರ ಒಂದು ಸಂಬಂಧದಲ್ಲಿ ತುಂಬಾ ಹತ್ರದಲ್ಲಿ ಇದ್ದೀವಿ ಇದೆಲ್ಲ ಇದ್ದಾಗ ದೇವರು ನಮಗೆ ಈ ಒಂದು ಕಾಲ ಸಮಯದಲ್ಲಿ ಕೂಡ ಏನ್ ಅಂದ್ರೆ ನಮಗೆ ಏನ್ರಿ ಸತ್ಯವನ್ನ ದಯಪಾಲಿಸಿದ್ದಾರೆ ನಮ್ಮೊಳಗೆ ಒಂದು ಶಕ್ತಿಯನ್ನ ಉಂಟು ಮಾಡಿದ್ದಾರೆ ಅಲ್ವಾ ಸೊ ದೇವರ ಸಂಪೂರ್ಣವಾದ ಯೋಜನೆ ಗೊತ್ತಿರೋದ್ರಿಂದ ನಮ್ಮಲ್ಲಿ ಒಂದು ಬಲ ಬಂದಿದೆ ಅಲ್ವಾ ಈ ಲೋಕದ ಜನರಿಗಿಂತ ಇಂತಲೂ ನಮಗಿರುವಂತ ಬಲ ನಮಗಿರುವಂತ ದೃಢತೆ ಏನು ಅಂದ್ರೆ ದೇವರ ವಿಷಯದಲ್ಲಿ ಎಲ್ಲಾ ನಮಗೆ ಗೊತ್ತಿದೆ ದೇವರು ನಮ್ಮನ್ನ ನಡೆಸ್ತಾ ಇದ್ದಾರೆ ದೇವರು ನಮ್ಮನ್ನ ಆರ್ಸ್ಕೊಂಡಿದ್ದಾರೆ ನಮ್ಮ ರಾಜರಾಗಿ ಆಗೋದಿಕ್ಕೆ ನಮಗೆ ಏನ್ರಿ ಆ ಒಂದು ಟ್ರೈನಿಂಗ್ ನ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ ಈ ಸಮಯದಲ್ಲಿ ನಮ್ಮ ಒಳಗೆ ಹೆಮ್ಮೆ ಹೆಮ್ಮೆ ಬರುವಂತ ವಿಷಯ ನಮ್ಮೊಳಗೆ ನಾನು ಅನ್ನುವ ವಿಷಯ ನನಗಿಂತ ಯಾರು ಶ್ರೇಷ್ಠ ಇಲ್ಲ ಅನ್ನುವ ವಿಷಯ ಇದೆಲ್ಲಾನು ಹುಟ್ಟೋದಿಕ್ಕೆ ಸಾಧ್ಯತೆ ಇದೆ ಸೌಧ ಸೌಧ ಯಾವ ರೀತಿ ಇಡೀ ಇಸ್ರೇಲ್ ಅರಸರನ್ನ ರಾಜರನ್ನ ನೇಮಕ ಮಾಡಿ ಎಷ್ಟೋ ರಾಜರು ಏನ್ರಿ ಇಸ್ರೇಲಲ್ಲಿ ಹುಟ್ಟಿದ್ರು ಅಂತ ನೋಡ್ತೀವಿ ಎಷ್ಟೋ ರಾಜರು ಆಳ್ವಿಕೆ ಮಾಡಿದ್ರು ಅಂತ ನೋಡ್ತೀವಿ ಆದ್ರೆ ಒಬ್ಬ ರಾಜನು ದೇವರು ಹೇಳಿದಂತ ಈ ಮೂರು ವಿಷಯಗಳನ್ನ ಮಾಡೋದಿಕ್ಕೆ ಅವನು ಪ್ರಯತ್ನಿಸಲಿಲ್ಲ ಅದನ್ನ ಗಮನ ಕೊಟ್ಟಿಲ್ಲ ಅಂತ ನೋಡ್ತೀವಿ ಒಂದು ದೇವರ ಏನ್ರಿ ಆ ಒಂದು ಲಾ ಅಲ್ವಾ ಆ ಲಾ ನ ಸಂಪೂರ್ಣವಾಗಿ ಓದ್ಬೇಕಾಗಿತ್ತು ಅದು ಮಾತ್ರವಲ್ಲ ಸಹೋದರ ಸಹೋದರೇ ಅದನ್ನ ಕಾರ್ಯರೂಪಕ್ಕೆ ತರಬೇಕಾಗಿತ್ತು ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ ಮೂರನೇದು ದೇವರ ದೇವರ ಆಜ್ಞೆಗಳನ್ನ ಅವನು ಕೈಕೊಳ್ಳಬೇಕಾಗಿತ್ತು ಸಹೋದರ ಸಹೋದರೇ ಸೊ ಇಷ್ಟು ವಿಷಯಗಳನ್ನ ಮಾಡದೇ ಇರೋದ್ರಿಂದ ಒಬ್ಬ ರಾಜನು ಕೂಡ ಸರಿಯಾದ ದೇವರ ವಿಷಯದಲ್ಲಿ ಗಮನ ಇಲ್ಲದೆ ಇರುವವನಾಗಿ ಅಲ್ಲಿ ವಿಫಲರಾದ್ರು ಅಂತ ನೋಡ್ತೀವಿ ಆದ್ರೆ ಏನ್ರಿ ಇಲ್ಲಿ ಸಹೋದರ ಹೇಳ್ತಾರೆ ಒಂದೇ ಒಂದು ರಾಜನಾಗಿ ಬಂದಂತ ಒಬ್ಬ ವ್ಯಕ್ತಿ ಮಾತ್ರ ದೇವರ ಈ ವಿಷಯದಲ್ಲಿ ಗಮನ ಕೊಟ್ಟು ಅವರು ಜಯಶಾಲಿಯಾಗಿ ಇದ್ರು ಅಂತ ಹೇಳಬೇಕಾದ್ರೆ ಆ ವ್ಯಕ್ತಿ ಏಸು ಕ್ರಿಸ್ತನು ಮಾತ್ರನೇ ಅಂತ ಇಲ್ಲಿ ಒಂದು ವಿಷಯವನ್ನ ನಮಗೆ ತಿಳಿಸ್ತಾರೆ ಸಹೋದರ ಸಹೋದರರೇ ಸೊ ಅದರಿಂದ ಸಹೋದರ ಸಹೋದರರೇ ಆ ಒಂದು ಆ ರಾಜನಾಗಿ ಬಂದ ಯೇಸು ಕ್ರಿಸ್ತನು ಆತನ ಕೆಲಸವನ್ನ ದೇವರು ಹೇಳಿದಂತ ಹೇಳಿದ ಪ್ರಕಾರ ಅವರು ಮಾಡಿದ್ರಿಂದ ಅವ್ರಿಗೆ ಶ್ರೇಷ್ಠವಾದ ಒಂದು ಸ್ಥಾನವನ್ನ ತಂದೆಯ ದೇವರು ಕೊಟ್ಟಿದ್ದಾರೆ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ ಈ ಒಂದು ವಿಷಯದಲ್ಲಿ ಸಹೋದರ ಸಹೋದರನೇ ಅದರಿಂದಾನೆ ನಮಗೆ ಈ ಒಂದು ವಿಷಯಗಳನ್ನ ನೋಡುವಾಗ ಪಿಲಿಪೆರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ ದೇವರು ಎಲ್ಲಾರಿಗಿಂತ ಏನ್ರಿ ಒಂದು ಉನ್ನತವಾದ ಸ್ಥಾನಕ್ಕೆ ಯೇಸು ಕ್ರಿಸ್ತನನ್ನ ಇಟ್ಟಿದ್ದಾರೆ ಅಂತ ನೋಡ್ಬೇಕಾದ್ರೆ ಅದು ಯಾಕೆ ಅಂದ್ರೆ ರಾಜರಿಗೆ ಅವ್ರು ಕೊಟ್ಟಿದ್ದಂತ ಆಜ್ಞೆಗಳಲ್ಲಿ ಯಾವ್ದೂ ಪಾಲನೆ ಮಾಡಿರುವ ರಾಜರು ನಾವು ನೋಡಿಲ್ಲ ಆದರೆ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದಾಗ ರಾಜನಾಗಿ ಬಂದ ಅಲ್ವಾ ಅಲ್ಲಿ ಪಿಲಾತನ ಕೇಳ್ತಾನೆ ನೀನು ರಾಜನ ಅಂತ ಕೇಳ್ತ ಅದಕ್ಕೆ ನೀನೇ ಹೇಳಿದ್ದೀಯಾ ಅಂತ ಹೇಳ್ತಾ ಸೊ ಆ ಒಂದು ರಾಜನಾಗಿ ಬಂದಿರುವ ಯೇಸು ಕ್ರಿಸ್ತನಿಗೆ ಸಹೋದರ ಸಹೋದರೇ ಈ ಮೂರು ವಿಷಯ ನೋಡಿದ್ವಲ್ಲ ರಾಜರಿಗೆ ದೇವರು ಕೊಟ್ಟಿದ್ದಂತ ಒಂದು ಮುಖ್ಯವಾದ ಅಂಶಗಳು ಅದನ್ನ ಸಂಪೂರ್ಣವಾಗಿ ಮಾಡಿದಂತ ಒಬ್ರೇ ಒಬ್ಬ ರಾಜನು ಒಬ್ಬ ರೂಲರು ದಟ್ ಇಸ್ ನನ್ ಬಟ್ ಕ್ರೈಸ್ಟ್ ಅಂತ ಇಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ ಆ ಒಂದು ಆ ಒಂದು ವಿಷಯವನ್ನ ಮಾಡಿದ್ರಿಂದನೇ ತಂದೆಯ ದೇವರು ಆತನನ್ನ ಎಲ್ಲದಕ್ಕಿಂತ ಉನ್ನತವಾದ ಒಂದು ಸ್ಥಿತಿಯಲ್ಲಿ ಆತನನ್ನ ಇಟ್ರು ಅಂತ ನೋಡ್ತೀವಿ ಸಹೋದರ ಸಹೋದರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕ ಯೇಸು ಕ್ರಿಸ್ತನಿಗೆ ಹಂಗಾದ್ರೆ ಯಾವುದೇ ರೀತಿಯ ಒಂದು ಒಂದು ಅಂಬಿಷನ್ ಇರ್ಲಿಲ್ವಾ ಇದು ಸಾಧಿಸ್ಬೇಕು ಅನ್ನೋದು ಆತನಲ್ಲಿ ಏನು ಇರ್ಲಿಲ್ವಾ ಆತನಲ್ಲಿ ಸ್ವಾರ್ಥತೆ ಅನ್ನೋದು ಯಾವ್ದು ಇರ್ಲಿಲ್ವಾ ಅಂತ ನೋಡ್ಬೇಕಾದ್ರೆ ಆದ್ರೆ ಯಾವ್ದು ಇರ್ಲಿಲ್ಲ ಆದ್ರೆ ಒಂದೇ ಒಂದು ಅಂಬಿಷನು ಆತನಿಗಿತ್ತು ಏನು ಅಂದ್ರೆ ದೇವರು ನನಗೆ ಕ ಕಳಿಸಿರುವ ಕೆಲಸವನ್ನೇ ನಾನು ಮಾಡಬೇಕು ಅದಕ್ಕೋಸ್ಕರನೇ ಬಂದಿದ್ದೀನಿ ಆ ಸತ್ಯವನ್ನ ಹೇಳೋದಕ್ಕೋಸ್ಕರನೇ ಬಂದಿದ್ದೀನಿ ಅದಕ್ಕೋಸ್ಕರ ನಾನು ಬದುಕಬೇಕು ಅದನ್ನ ಸಂಪೂರ್ಣಗೊಳಿಸ್ಬೇಕು ಅಂತ ಹೇಳಿ ಈ ಒಂದು ವಿಚಾರದಲ್ಲಿ ಆತನಿಗೆ ಒಂದು ಗುರಿ ಇತ್ತು ಆ ಅಂಬಿಷನ್ ಇತ್ತು ಅದು ಬಿಟ್ರೆ ಆತನಿಗೆ ಅನ್ನುವ ಯಾವುದೇ ಒಂದು ಗುರಿ ಆತನಲ್ಲಿ ಆತನ ಇಟ್ಕೊಂಡಿಲ್ದೇ ಇರೋದ್ರಿಂದ ಅವನು ಅಲ್ಲಿ ಏನಾಗಿದ್ರು ಅಲ್ಲಿ ದೇವರಿಗೆ ಜಯಗೊಳ್ಳುವ ಒಬ್ಬ ವ್ಯಕ್ತಿ ಒಂದು ವ್ಯಕ್ತಿಯಾಗಿದ್ರು ಅಂತ ಕೂಡ ನೋಡ್ತೀವಿ ಆದ್ರೆ ಈ ನಾವು ನೋಡ್ತೀವಿ ಇಸ್ರೇಲ್ ಜನಾಂಗವನ್ನ ಆಳ್ವಿಕೆ ಮಾಡಿರುವ ಎಲ್ಲಾ ರಾಜರು ಸ್ವಾರ್ಥತೆಯಲ್ಲಿ ಅತಿ ಹೆಚ್ಚಾಗಿ ಅವ್ರನ್ನ ಅವರು ತೊಡಗಿಸ್ಕೊಂಡ್ರು ಸ್ವಾರ್ಥತೆ ಅನ್ನುವಾಗ ತ ಅವರ ಸಂತೋಷ ಅವರ ಒಂದು ಲೋಕದ ಒಂದು ಇಚ್ಛೆ ಲೋಕದ ಒಂದು ಆಸೆ ಅಭಿಲಾಷೆಗಳು ಇದರ ಮೇಲೆ ಅವರ ಗಮನ ಇತ್ತು ವಿನಃ ಇಸ್ರೇಲ್ ಜನಾಂಗವನ್ನ ಸರಿಯಾದ ರೀತಿಯಲ್ಲಿ ನಡೆಸೋದಕ್ಕೂ ದೇವರ ಜೊತೆ ಮತ್ತೆ ಅವರು ಒಳ್ಳೆಯ ದೇವರ ಮಕ್ಕಳು ಅನ್ಸ್ಕೊಳ್ಳೋದಕ್ಕೂ ಅವ್ರಿಗೆ ಯಾವ ಒಂದು ರೀತಿಯಲ್ಲೂ ಅವ್ರನ್ನ ಆ ರೀತಿಯಲ್ಲಿ ನಡೆಸಿಲ್ಲ ಅಂತ ನೋಡ್ತೀವಿ ಆದರೆ ಈ ಯೇಸು ಕ್ರಿಸ್ತನು ಮಾತ್ರನೇ ಆತನ ಜನರನ್ನ ಸಹೋದರ ಸಹೋದರರೇ ದೇವರು ಕೊಟ್ಟಿದ್ದಂತ ಆ ಜನರನ್ನ ಆ ಜನರಿಗೋಸ್ಕರ ಇಡೀ ಲೋಕಕ್ಕೋಸ್ಕರ ಅವರ ಜೀವವನ್ನೇ ತ್ಯಾಗವಾಗಿ ಇಟ್ರು ಅಂತ ನೋಡ್ಬೇಕಾದ್ರೆ ಇಂಥ ಅರಸನನ್ನೇ ತಂದ್ಯಾ ದೇವರು ನಮಗೆ ಕೊಟ್ಟಿದ್ದಾರೆ ಸಹೋದರ ಸಹೋದರ ಅದಕ್ಕೆ ಸೋಲಮೂಲನು ಒಂದು ಛಾಯೆಯಾಗಿ ಇಟ್ಟಿದ್ರು ಅವನು ಆ ರಾಜ್ಯಭಾರವನ್ನ ಮಾಡುವಾಗ ಅದಕ್ಕೆ ಹೇಳ್ತಾರೆ ಅವನು ಯಾವ ರೀತಿಯಲ್ಲೂ ಅವನ ಒಂದು ಸಮಾಧಾನವನ್ನ ಕೆಡಿಸದೇ ಇರಂಗೆ ಅವ್ರ ವಚನ ಹೇಳ್ತದೆ ಈಸ್ ದ ಮ್ಯಾನ್ ಆಫ್ ರೆಸ್ಟ್ ಅಂತ ಹೇಳ್ತಾರೆ ಆತನು ಆಳ್ವಿಕೆ ಮಾಡುವಾಗ ಎಲ್ಲಾ ಕಡೆ ಶಾಂತಿ ಸಮಾಧಾನ ಇರುತ್ತದೆ ಅಂತ ಹೇಳ್ತಾರೆ ಸೊ ಅದೇ ರೀತಿಯಲ್ಲಿ ಬರುವಂತ ಯುಗದಲ್ಲಿ ಸೋಲನು ಸೋಲಮುರನಿಗಿಂತ ಶ್ರೇಷ್ಠವಾದ ಒಂದು ರಾಜನನ್ನ ತಂದೆಯ ದೇವರು ಈ ಭೂಮಿಗೆ ಕೊಡ್ತಾ ಇದ್ದಾರೆ ಈ ಭೂಮಿಯನ್ನ ಆ ರಾಜನು ಆಳ್ವಿಕೆ ಮಾಡುವಾಗ ಯಾವುದೇ ರೀತಿಯ ಸ್ವಾರ್ಥತೆಯ ವಿಷಯಗಳು ಯಾವುದೇ ರೀತಿಯ ಹೊಗಳಿಕೆಯ ವಿಷಯಗಳು ಯಾವುದೇ ರೀತಿಯ ಹೆಮ್ಮೆಯ ವಿಷಯಗಳನ್ನ ಮಾಡದೆ ಈ ಲೋಕವನ್ನ ನೀತಿಯಿಂದಲೂ ನ್ಯಾಯದಿಂದಲೂ ಪ್ರೀತಿಯಿಂದಲೂ ಸಮಾಧಾನದಿಂದಲೂ ಇದನ್ನ ಈ ಲೋಕವನ್ನ ನಡೆಸ್ತಾರೆ ಎನ್ನುವ ಒಂದು ವಿಷಯವನ್ನ ಸತ್ಯವೇದದಲ್ಲಿ ನಮಗೆ ತಿಳಿಸಿದ್ದಾರೆ ಸೊ ಆ ರೀತಿಯ ಒಂದು ರಾಜನಿಗೆ ನಾವು ಕೆಳಗಿರುವ ರಾಜರಾಗಿದ್ದೀವಿ ನಾವು ಯಾವ ರೀತಿ ಇರಬೇಕು ಅಂತ ಯೋಚನೆ ಮಾಡಿ ನಾವು ಕೂಡ ತಲೆಯಾಗಿರುವ ಕ್ರಿಸ್ತನು ಯಾವ ರೀತಿ ಆ ಒಂದು ಗುಣವನ್ನ ಹೊಂದಿದ್ನೋ ಅದೇ ರೀತಿಯ ಗುಣವನ್ನ ನಾವು ಹೊಂದುವರಾಗಿ ಈ ಒಂದು ಕಾಲ ಸಮಯದಲ್ಲಿ ನಮ್ಮನ್ನ ನಾವು ಸಿದ್ಧತೆ ಪಡಿಸ್ಕೋಬೇಕು ಸಹೋದರ ಸಹೋದರೇ ಆದ್ರಿಂದ ಈ ವಿಷಯಗಳನ್ನ ನೋಡುವಾಗ ದೇವರು ಹೇಳಿದಂತ ಎಲ್ಲಾ ಕಾರ್ಯಗಳು ಅಲ್ಲಿ ನೆರವೇರುವಂತ ಒಂದು ಕಾಲ ಸಮಯದಲ್ಲಿ ಇದ್ದೀವಿ ಆ ಒಂದು ಸಮಯದಲ್ಲಿ ನಾವು ಏನಂತ ನೋಡ್ತಾ ಇದೀವಿ ಅಂದ್ರೆ ಸಹೋದರ ಸಹೋದರೇ ಸೊಲಮುನ ಗುಣಮಟ್ಟಗಳು ಯಾವ ರೀತಿಯ ಒಂದು ಪರಿಣಾಮವನ್ನ ಬೀರಿತು ಅಂತ ನೋಡ್ತೀವಿ ನೋಡ್ರಿ ದೇವರು ಆರಿಸ್ಕೊಂಡಿರುವ ವಿಷಯವನ್ನ ನೋಡಿದ್ವಿ ಆತನ ದಾ ತಂದೆಯಾದ ದಾವಿದನು ಒಂದು ಒಳ್ಳೆಯ ವಾತಾವರಣವನ್ನು ಉಂಟು ಮಾಡಿ ದೇವರ ಭಯದಲ್ಲಿ ನಡೆಸಿರುವ ಒಂದು ವಿಷಯವನ್ನ ನೋಡ್ತೀವಿ ಸೋಲಮೂನನ್ನ ನಾಥಾನ್ ಪ್ರವಾದಿಯ ಮೂಲಕ ದೇವರ ಭಯದಲ್ಲಿ ಸೊಲಮೂನ್ ಬೆಳೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಅದೇ ರೀತಿಯಲ್ಲಿ ಇಪ್ಪತ್ತನೇ ವಯಸ್ಸಿಗೆ ಅವನು ರಾಜರಾಗಿ ದೇವರು ನೇಮಕ ಮಾಡುವಾಗ ಅವನು ನಿಜವಾಗ್ಲೂ ಅವನು ದೇವರು ಅಪೇಕ್ಷಿಸ ಅಪೇಕ್ಷಿಸಿದ ಒಂದು ಗುಣವನ್ನೇ ಹೊಂದಿದವನಾಗಿದ್ದ ಆದರೆ ಕಾಲಕ್ರಮೇಣ ಸತ್ಯ ಏನ್ರಿ ದೇವರ ಒಂದು ವಿಷಯದಲ್ಲಿ ನಡೆಯುವಾಗ ತನ್ನದೇ ಆದಂಥ ನೀತಿ ತನ್ನದೇ ಆದಂತ ಲೋಕದ ಸ್ವಾರ್ಥತೆ ಇದೆಲ್ಲ ಆತನಲ್ಲಿ ಹುಟ್ಟಿದಾಗ ಆತನ ಏನ್ರಿ ಶರೀರ ಅಭಿಲಾಷೆಯನ್ನ ಅವನು ಪೂರ್ಣಗೊಳ್ಳೋದಿಕ್ಕೆ ಅವನು ಎಷ್ಟು ಹೆಂಡತಿಯರನ್ನ ಇಟ್ಟ ಎಷ್ಟು ಆ ಒಂದು ಅಹ್ ಸರ್ವೆನ್ಸ್ ನಾವು ಹೆಂಡತಿಯರಾಗಿ ಮಾಡಿಕೊಂಡ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಇದು ನಮಿಗೂ ಕೂಡ ಒಂದು ಮುಖ್ಯವಾದ ಒಂದು ಪಾಠವಾಗಿದೆ ದೇವರ ಸತ್ಯದ ಬೆಳಕಲ್ಲಿ ಬಂದಿದ್ದೀವಿ ದೀಕ್ಷಾ ಸ್ಥಾನದ ವಿಷಯವನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಸಮರ್ಪಣೆಯ ವಿಷಯವನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಪ್ರಾರಂಭದಲ್ಲಿ ನಾವು ವಚನ ಓದಿದಂಗೆ ದೇವರು ಲೋಕದ ಪ್ರಾರಂಭದಲ್ಲೇ ನಮ್ಮನ್ನ ಆರ್ಸಿಕೊಂಡಿದ್ದಾರೆ ಅನ್ನುವ ವಚನವನ್ನ ನೋಡ್ತೀವಿ ಆ ರೀತಿ ಆರಿಸ್ಕೊಂಡಿರುವ ದೇವರು ನಮ್ಮನ್ನ ಈ ಒಂದು ಕ್ರಿಸ್ತನ ಮೊದಲಗಿದ್ದಿ ಆಗಬೇಕು ಅಂತ ಕ್ರಿಸ್ತನ ಶರೀರದ ಅಂಗವಾಗಬೇಕು ಅಂತ ನಮ್ಮನ್ನ ಕರೆದಿದ್ದಾರೆ ನಮ್ಮನ್ನ ಪ್ರೀತಿಸಿದ್ದಾರೆ ಆ ಒಂದು ಕರೆಗೆ ನಮ್ಮನ್ನ ಕರೆದು ಆ ಕರೆಯಲ್ಲಿ ನಡೆಯೋದಕ್ಕೆ ನಮಗೆ ಅವಕಾಶ ಕೊಟ್ಟಾರೆ ನಮ್ಮ ನಾವು ಕೂಡ ದೇವರನ್ನ ಪ್ರೀತಿಸ್ತೀವಿ ದೇವರು ದೇವರ ಮಗನಾಗಿರುವ ಯೇಸು ಕ್ರಿಸ್ತನು ಏನೆಲ್ಲ ನಮಗೆ ಹೇಳ್ಕೊಟ್ರು ಅದೇ ರೀತಿ ನಡಿತೀವಿ ಆದರೆ ಅದರ ಜೊತೆಯಲ್ಲೇ ಸೊಲಮೂನ ಥರ ಬೇರೆ ದೇವರನ್ನ ನಂಬಿ ಬೇರೆ ದೇವರುಗಳ ಒಂದು ಪೂಜೆ ಕೂಡ ನಾವು ಮಾಡ್ತಾ ಇದ್ದೀವ ಅಂತ ನೋಡಬೇಕಾದ್ರೆ ನಿಜವಾಗ್ಲೂ ಲಿಟ್ರಲ್ ಆಗಿ ಬೇರೆ ದೇವರುಗಳನ್ನ ಪೂಜೆ ಮಾಡಲ್ಲ ಆದರೆ ನನ್ನ ಸ್ವಾರ್ಥತೆ ನನ್ನ ಚಿತ್ತ ನನ್ನ ಸಂತೋಷ ಇದೆಲ್ಲ ಅಲ್ಲಿ ಶಿಲ್ಬೆ ಏನ್ರಿ ಅಲ್ಲಿ ಇದೆಲ್ಲನೂ ನಾನು ಪೂಜಿಸುವ ದೇವರುಗಳಾಗಿ ಇರೋದಕ್ಕೆ ಸಾಧ್ಯ ಇದೆ ಅದೇ ರೀತಿಯ ಒಂದು ಮಾರ್ಗದಲ್ಲಿ ಒಂದು ವೇಳೆ ಇದ್ರೆ ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ಒಂದು ದೇವರಾಗಿ ನಾವು ಪರಿಗಣಿಸಿರುವ ಈ ಲೋಕದ ಮೋಹಗಳು ಈ ಲೋಕದ ನಮ್ಮ ಚಿತ್ತ ನಮ್ಮ ಒಂದು ಅನುಕೂಲಗಳು ನಮ್ಮ ಒಂದು ಸಂತೋಷದ ವಿಷಯಗಳು ಇದೆಲ್ಲ ನಾವು ಇದರ ಮೇಲೆ ಅತಿ ಹೆಚ್ಚಾದ ಗಮನ ಇಟ್ರೆ ದೇವರಿಗಿಂತ ಅತಿ ಹೆಚ್ಚಾಗಿ ಇದನ್ನ ಪ್ರೀತಿಸಿದೆ ಪ್ರೀತಿಸಿದ್ರೆ ಇದೇ ನಮಗೆ ನಾವು ಪೂಜಿಸುವ ಬೇರೆ ದೇವರಾಗಿ ದೇವರ ಮುಂದೆ ನಿಂತಿರ್ತೀವಿ ಸೋದರ ಸಹೋದರರು ಅದರಿಂದ ಈ ರೀತಿಯ ಒಂದು ವಿಚಾರಗಳು ನಮ್ಮಲ್ಲಿ ನಡೀದೇ ಇರಂಗೆ ನಾವು ಪ್ರಯತ್ನಗಳನ್ನ ಮಾಡೋಣ ನಾವು ನೋಡಿದ್ವಿ ಸೊಲಮೂಲನು ಅಷ್ಟು ಈಸಿಯಾಗಿ ಯಾಕೆ ಅವನು ಇದ್ದ ಅಂತ ನೋಡ್ಬೇಕಾದ್ರೆ ದೇವರು ಕೊಟ್ಟಿದ್ದ ಅನುಭವಗಳನ್ನ ಅವನು ಸರಿಯಾಗಿ ಉಪಯೋಗ ಪಡ್ಕೊಂಡಿಲ್ಲ ಅವನು ತುಂಬಾ ಒಂದು ಒಳ್ಳೆಯ ವಾತಾವರಣದಲ್ಲಿ ಯಾವುದೇ ಒಂದು ಕಷ್ಟ ನಷ್ಟಗಳನ್ನ ಗೊತ್ತಿಲ್ಲದೆ ಇರುವ ಒಂದು ಪರಿಸ್ಥಿತಿಯಲ್ಲಿ ಬೆಳೆದ ಅದರಿಂದ ಅವನ ಒಂದು ಗುಣಗಳು ಏನ್ರಿ ತುಂಬಾ ಬೇರೂರಿಲ್ಲ ಆತನ ಗುಣಗಳು ಯಾವುದೋ ಒಂದು ಆ ಶೋಧನೆ ಬಂದಾಗ ಆ ಗುಣಮಟ್ಟ ತುಂಬಾ ಈಸಿಯಾಗಿ ಅಲ್ಲಿ ಬದಲಾವಣೆ ಆಗ್ತಾ ಇತ್ತು ಅಂತ ಕೂಡ ನೋಡ್ತೀವಿ ಸೌದರ ಸೌರರೇ ಸೊ ಈ ರೀತಿಯ ವಿಚಾರಗಳು ನಮ್ಮಲ್ಲಿ ಇಲ್ದೆ ಇರಂಗೆ ನಾವು ಈ ಒಂದು ಪಾಠದಲ್ಲಿ ನಾವು ನೋಡೋಣ ಸೊ ಆ ರೀತಿಯಲ್ಲಿ ದೇವರು ನಮಗೆ ಆರಿಸ್ಕೊಂಡಿದ್ದಾರೆ ವಚನ ಎಲ್ಲ ನಮಗೆ ಗೊತ್ತಿದೆ ಒಂದು ವೇಳೆ ನಮಗೆ ಈ ಒಂದು ಕ್ರಿಸ್ತನ ಹಾದಿಯಲ್ಲಿ ನಡೆಯುವಾಗ ನಮ್ಗೆ ದೇವರು ಒಳ್ಳೆಯ ಒಂದು ಪದವಿಯನ್ನು ಪದವಿಯನ್ನ ಕೊಡ್ಬೋದು ಒಂದು ಒಳ್ಳೆಯ ಒಂದು ಪೊಸಿಷನ್ ಕೊಡ್ಬೋದು ಅದು ಆ ಸಿಸ್ಟರ್ ಸಹೋದರಿ ಸಹೋದರರಾಗಿರ್ಲಿ ಯಾವುದೋ ಒಂದು ಕೆಲಸವನ್ನ ದೇವರ ಕೆಲಸವನ್ನ ಮಾಡೋದಕ್ಕೆ ಒಂದು ಉನ್ನತವಾದ ಒಂದು ಅವಕಾಶವನ್ನ ಕೊಟ್ಟಾಗ ನಾವು ಯಾವ ರೀತಿ ಆ ಅವಕಾಶವನ್ನ ನಾವು ಹೆಮ್ಮೆಯ ರೀತಿಯಲ್ಲಿ ತಗೋತೀವ ಅಥವಾ ದೇವರ ಕೆಲಸವನ್ನ ನಾವು ತಗ್ಗಿದ ಸ್ವಭಾವದಿಂದ ನಾವು ತುಂಬಾ ಹಂಬಲಾಗಿ ಈ ಕೆಲಸಗಳನ್ನ ಮಾಡ್ತೀವ ಅಥವಾ ಈ ಒಂದು ವಿಷಯ ಬಂದಾಗ ಹೆಮ್ಮೆ ತೋರಿಸಿ ಆ ಹೆಮ್ಮೆಯ ವಿಷಯದಲ್ಲಿ ನಾವು ದೇವರ ಒಂದು ಆ ದೇವರ ಮುಂದೆ ನಾವು ದೇವರಿಗೆ ಅಲೆಕ್ಷ್ಯ ಮಾಡುವ ಅಥವಾ ದೇವರನ್ನ ನಾವು ದೇವರು ಯಾವ್ದನ್ನ ತಿರಸ್ಕರಿಸ್ತಾರಂದ್ರೆ ಅಂದ್ರೆ ಹಾಗೆ ಏನ್ರಿ ನಾವು ಎಚ್ಚಲ ಪಡುವಂತ ವಿಷಯವನ್ನ ದೇವರು ವಿರೋಧಿಸ್ತಾರೆ ಅಂತ ಓದ್ತೀವಿ ಅದರಿಂದ ಇಷ್ಟೆಲ್ಲ ಮಾಡುವಾಗ ನಮಗೆ ದೇವರು ಅನೇಕ ದೇವರ ಕೆಲಸವನ್ನ ಮಾಡುವ ಒಂದು ವಿಷಯಗಳನ್ನ ಕೊಟ್ರು ನಾವು ಅದರಲ್ಲಿ ಸರಿಯಾದ ರೀತಿಯಲ್ಲಿ ಗಮನ ಕೊಡದೆ ಲೋಕದ ಆತ್ಮದಲ್ಲಿ ನಾವು ಇದ್ರೆ ಸಹೋದರ ಸಹೋದರರೇ ನಾವು ನಿಜವಾಗ್ಲೂ ಸೋಲ ತರ ದೇವರ ಕೆಲಸಕ್ಕೋಸ್ಕರ ಬಂದಿರ್ತೀವಿ ಆದ್ರೆ ದೇವಾಲಯ ನಿರ್ಮಾಣ ಆಗತ್ತೆ ಆದ್ರೆ ಆ ದೇವಾಲಯ ನಿರ್ಮಾಣ ಆಗುವಾಗ ಆ ದೇವಾಲಯದ ಒಂದು ಭಾಗವಾಗಿ ನಾವ್ ಇರೋದಕ್ಕೆ ಸಾಧ್ಯವಾಗ ಆಗತ್ತೆ ಅದನ್ನ ನಾವು ಎಚ್ಚರವಾಗಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಸಹೋದ್ರ ಸಹೋದರ ಆ ದೇವಾಲಯವನ್ನ ಕಟ್ಟಿಸೋದಿಕ್ಕೆ ದೇವರು ನಾನಾ ಉಪಕರಣಗಳನ್ನ ನಾನಾ ರೀತಿಯ ವಿಚಾರ ವಿಚಾರವನ್ನ ಮಾಡ್ತಾರೆ ಆದ್ರೆ ಆ ದೇವಾಲಯದ ಒಂದು ಭಾಗವಾಗೋದಿಕ್ಕೆ ನಮ್ಮನ್ನ ಕರೆದಿದ್ದಾರೆ ಈ ಸಭೆ ಬರುವಂತ ಯುಗದಲ್ಲಿ ಮೂರನೇ ದೇವಾಲಯವಾಗಿ ಈ ಸಭೆ ಎತ್ತಲ್ಪಡ್ತದೆ ಆ ಮೂರನೆಯ ದೇವಾಲಯವಾಗಿ ಇರುವ ಒಂದು ದೇವಾಲಯದಲ್ಲಿ ಒಂದು ಕಲ್ಲಾಗಿ ನಾನಿದ್ರೆ ಮಾತ್ರ ನಾನು ಆ ಓಟದಲ್ಲಿ ನಿಷ್ಠತೆಯಿಂದ ಇದ್ದೆ ಅಂತ ನಾನು ಅನಿಸ್ಕೋಬೇಕು ಒಂದು ವೇಳೆ ಆ ಒಂದು ದೇವರ ದೇವಾಲಯದಲ್ಲಿ ನಾನು ಕಲ್ಲಾಗಿ ಇಲ್ಲದೆ ಇರೋದಕ್ಕೆ ಸಾಧ್ಯ ಯಾವಾಗಂದ್ರೆ ನಾವು ನೋಡಿದ್ವಿ ರಾಜರಾಗಿ ಕರೆದಿದ್ದಾರೆ ದೇವರ ಏನ್ರಿ ಆ ಒಂದು ಲಾನ್ ಆ ಒಂದು ಆ ದೇವರ ಆಜ್ಞೆಗಳನ್ನು ನಾನು ಫಸ್ಟ್ ಓದಬೇಕು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಹೆಮ್ಮೆ ಪಡುವಂಥ ಯಾವುದೇ ವಿಷಯವನ್ನು ಮಾಡದೆ ನಾನು ಯೇಸು ಕ್ರಿಸ್ತನು ನನಗೆ ಹೇಳಿದಂಥ ಏನರ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥ ಒಂದು ಕೆಲಸವನ್ನು ಮಾಡಬೇಕು ಈ ವಿಷಯಗಳಲ್ಲಿ ನಮ್ಮ ಗಮನ ಇರಲಿ ಬರುವಂಥ ದಿನಗಳಲ್ಲಿ ಈ ಪಾಠದ ಈ ಪಾಠಗಳು ಇನ್ನೂ ನಮಗೆ ಪ್ರಯೋಜನಕರವಾಗಿರ್ತದೆ ಅದರಿಂದ ಈ ದಿನ ಕೂಡ ಈ ಪಾಠವನ್ನು ಕೊಟ್ಟಂಥ ತಂದೆಯ ದೇವರು ನಮ್ಮ ಮನೋನೆತ್ರಗಳನ್ನ ತೆರೆದು ಎಷ್ಟೋ ವಿಷಯಗಳು ನಾವು ಆ ಒಂದು ಆಲೋಚನೆಗಳು ಮಾಡದೇ ಇದ್ರು ಅದನ್ನ ಇವತ್ತು ಸ್ಪಷ್ಟಪಡಿಸಿದ್ದಾರೆ ಇದೆಲ್ಲ ನಮ್ಮ ಮನಸ್ಸಿಗೆ ತಂದುಕೊಂಡು ನಾವು ವಚನಗಳನ್ನ ಮತ್ತೆ ನೆನಕಾಕಿ ಯಾವ ರೀತಿ ಸೊಲಮನು ನಮಗೆ ಒಂದು ಆ ಉದಾಹರಣೆ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟರು ಆತನಲ್ಲಿ ಒಳ್ಳೆತನ ಇತ್ತು ಆದರೆ ದೇವರ ದೇವರ ಚಿತ್ತದ ಪ್ರಕಾರ ಅವನು ಕಡೆ ತನಕ ನಡೀದೇ ಇರೋ ಒಂದು ವಿಷಯವನ್ನ ನೋಡುವಾಗ ನಮಗೂ ಈ ಅವಕಾಶಗಳು ಬಂದ್ ಬರುತ್ತೆ ಅದರಿಂದ ತುಂಬಾ ಗಮನದಿಂದ ನಾವು ಈ ವಿಷಯಗಳನ್ನ ನೋಡೋಣ ಹೇಳಿ ಈ ಪಾಠವನ್ನ ಮುಗಿಸ್ತೀನಿ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಈ ಒಂದು ಪಾಠಕ್ಕೆ ನಾವು